ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಕಾಸಸ್ ಕ್ಯಾನ್ಸರ್. ತಾತ, ನಾನು ಕಣ್ ಬಿಡ್ತಿದ್ದೀನಿ, ನೀನ್ ಎಲ್ಲೇ ಇದ್ರೂ ಇಟ್ಕೋತೀನಿ. ತಾತ ಇಲ್ಲೂ ಇಲ್ವಲ್ಲ, ಎಲ್ಲಿರ್ಬೋದು ತಾತ? ಸ್ವಲ್ಪ ಇದ್ರೆ ಕೆಳಗ್ ಬೀಳ್ತಿದ್ದ ತಾತ. ನಾನ್ ನಿನ್ನನ್ನು ಬಿದ್ದೋಗಕ್ ಬಿಡಲ್ಲ ಕಂದ. ಮುಂದೆ ಬಂದ್ರೆ ಸಾಯಿಸ್ ಹಾಕ್ಬಿಡ್ತೀನಿ, ಅಲ್ಲೇ ನಿಂತ್ಕೋ. ಅಯ್ಯೋ, ನನ್ನ ಸಾಯಿಸ್ ಬಿಡ್ತಾನಂತೆ. ಮಾಡೋದೀಗ ಐನವ್ರೆ, ಸಮಯ ನೋಡಿ ಐನವ್ರೆ. ಯಾರೋ ನೀನು? ಒಂದ್ ಹೆಜ್ಜೆ ಮುಂದೆ ಇಟ್ರು ಸಾಯಿಸ್ ಹಾಕ್ಬಿಡ್ತೀನಿ. ಈ ಮನೇಲಿರೋ ಎಲ್ಲ ಬೆಲೆ ಬಾಳ ವಸ್ತುನ ಗಂಡ್ ಕಟ್ಟಿ ಇಲ್ಲಿ ಮುಂದೆ ಇಡು. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಕಟ್ಟು. ಮಲ್ಕೊಂಡಿದ್ಯಾ ನೀನು? ಆ ಕಳ್ಳನ್ ಮೇಲೆ ಬಾಣ ಬಿಟ್ಟಾಗ ಅದು ಅಪ್ಪಿ ತಪ್ಪಿ ಇನ್ನೊಬ್ರಿಗೆ ತಗಲಿದ್ದಿದ್ರೆ? ಏನೋ ತಾತ, ನನ್ಗೊಂದೊಬ್ನೇ ಕಾಣಿಸಿದ್ದು. ಅವನೊಬ್ನೇ ಕಣ್ಣಿಗೆ ಕಾಣಿಸಿದ್ನ ನಿನಗೆ? ನಿನ್ ಕಣ್ಣಿಗೆ ಅವನೊಬ್ನೇ ಕಾಣಿಸದ್ನ? ಅಪ್ಪ, ಆರ್ಚರಿಯಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು. ಆಗ್ತೀನಿ, ಆಶೀರ್ವಾದ ಮಾಡಿ ಅಪ್ಪ. ಅಯ್ಯ ವಾಸು, ಕಪ್ಪು ಜೊತೆಗೆ ಬರ್ಬೇಕು ಕಣೋ. ಮಾತು ಕೊಡ್ತಾ ಇದ್ದೀನಪ್ಪ. ಬಾಯ್ ಪಾರ್ದು. ಬಾಯ್ ಅಪ್ಪ ಅಮ್ಮಂಗೆ ಬಾಯ್ ಹೇಳು. ನೋಡಿ ಯಜಮಾನ್ರೆ, ಆಟ ಆಡಕ್ ಹೋಗ್ತೀನಿ ಅಂತ ಹೇಳಿದವರು ನಮ್ಮನ್ನೆಲ್ಲ ಬಿಟ್ಟು ಮೇಲಕ್ಕೆ ಹೋಗ್ಬಿಟ್ರಲ್ಲ ಯಜಮಾನ್ರೆ. ಅಪ್ಪ, ಆರ್ಚರಿಯಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು. ಆಗ್ತೀನಿ,
ವಾಸು, ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತ ಕನ್ಸು ಕಂಡಿದ್ಯಲ್ಲ, ಅದು ಪಾರ್ಥು ರೂಪದಲ್ಲಿ ಮತ್ತೆ ಹುಟ್ಟಿದೆ. ಇವನಿಗೆ ನಿನ್ ಗುರಿನೇ ಬಂದಿದೆ, ಇವನನ್ನ ವರ್ಲ್ಡ್ ಚಾಂಪಿಯನ್ ಮಾಡ್ತೇನೆ. ಇರುಳ ದಾರಿ ದಾಟಿ ಹೊಳೆಯೋದು ದೀಪ ತಾನೆ, ಕನಸಾಂಚು ದಾಟಿ ನಡೆಯೋದು ಲೋಕ ತಾನೆ. ಸ್ವಂತ ಊರು ಬಿಟ್ಟು ಎಲ್ಲಿ ಹೋಗ್ತೀರಾ ಯಜಮಾನ್ರೆ? ನನ್ನ ಮಗ ಮಾಡಬೇಕಾಗಿದ್ದ ಕೆಲಸನ ನನ್ನ ಮೊಮ್ಮಗನ ಕೈನಲ್ಲಿ ಶುರು ಮಾಡಿಸೋದಕ್ಕೆ. ಮನೆ ಕಡೆ ಜೋಪಾನ ಸೋಮಯ್ಯ. ಒಂದೇ ದಾರಿ ಇನ್ನೊಂದೇ ಧ್ಯೇಯ, ಮನವ ಇರುವ ಸಂಕಲ್ಪ, ನೀನೇ ಇರದಾಗಿ ನಾ ಹೇಗೆ ಇರಬಲ್ಲೆ ಹೇಳು ಹೇಗೆ ಓ ಲಕ್ಷ. ಪಾರ್ಥು ಭಯ ಪಡಬೇಡ, ನಾನಿದ್ದೀನಿ. ರಘುರಾಮಯ್ಯನವರೇ, ಪಾರ್ಥು ಮೊದಲನೇ ಸಲ ಬಾಣ ಹಿಡಿದಾಗ ಸ್ವಲ್ಪ ಹೆದರ್ತಿದ್ದ, ಅದಾದ್ಮೇಲೆ ನೀವ್ ಎದುರುಗಡೆ ಬಂದು ನಿಂತ್ಕೊಂಡಿದ್ ಕೂಡ್ಲೇ ತುಂಬಾ ಚೆನ್ನಾಗಿ ಗುರಿ ಇಟ್ಟು ಹೊಡ್ದ. ಅದ ಹೇಗೆ? ಆಟ ಆಡೋ ಕೆಲವರಿಗೆ ದೇವ್ರ ಚಿತ್ರ ಕಾಣಿಸಿದ್ರೆ ಸಾಕು, ಇನ್ ಕೆಲವರಿಗೆ ಕೈಲಿರೋ ಉಂಗ್ರ ಕಾಣಿಸಿದ್ರೆ ಸಾಕು, ಆದ್ರೆ ಇವನಿಗೆ ನಾನು ಎದುರುಗಡೆ ಇದ್ರೆ ಸಾಕು. ಪಾರ್ಥು, ದೇಶದಲ್ಲಿರೋ 32 ಆಟಗಳಲ್ಲಿ ಆರ್ಚರಿನ ಮಾತ್ರ ವಿದ್ಯೆ ಅಂತಾರೆ. ಆರ್ಚರಿಗಷ್ಟು ಪ್ರಾಮುಖ್ಯತೆ ಇದೆ, ಅದನ್ನ ಯಾವತ್ತೂ ಮರಿಬೇಡ. ಟಾರ್ಗೆಟ್ ಬೋರ್ಡಲ್ಲಿ ಒಟ್ಟು 10 ಸರ್ಕಲ್ ಇರುತ್ತೆ, ಒಂದೊಂದು ಸರ್ಕಲ್ಗೂ ಒಂದೊಂದು ಪಾಯಿಂಟ್ ಇರುತ್ತೆ, ಲಾಸ್ಟ್ ಸರ್ಕಲ್ಗೆ 10 ಪಾಯಿಂಟ್ಸ್ ಇರುತ್ತೆ. ಈ ಸೆಂಟ್ರಲ್ ಇರೋದನ್ನ ಬುಲ್ ಸೈ ಅಂತಾರೆ. ಬುಲ್ ಸೈ ಇಸ್ ದ ಹೈಯೆಸ್ಟ್ ಪಾಯಿಂಟ್ ದಟ್ ಅನ್ ಆರ್ಚರ್ ಕೆನ್ ಏಮ್. ಗ್ರಿಪ್ ಶುಡ್ ಬಿ ಫಾರ್ಮ್. ಈಗ ಮುಂದಕ್ಕೆ ಹೋಗೋ ಸಮಯ ಬಂತು. ಕುರುಕ್ಷೇತ್ರ ಅಕಾಡೆಮಿ ಬಗ್ಗೆ ನೀವು ಕೇಳಿರ್ತೀರಾ ಅಲ್ವಾ? ಅದ್ರಲ್ಲಿ ಟ್ರೈನಿಂಗ್ ತಗೊಂಡಿರೋ ತುಂಬಾ ಜನ ಸ್ಟೇಟ್ ಮತ್ತೆ ನ್ಯಾಷನಲ್ ಚಾಂಪಿಯನ್ಸ್ ಆಗಿದ್ದಾರೆ. ಸೂಪರ್ ರಾಹುಲ್, ಇದೇ ರೀತಿ ನೀನು ಪ್ರಾಕ್ಟೀಸ್ ಮಾಡು, ಈ ಸರಿ ಕೂಡ ನೀನೇ ಸ್ಟೇಟ್ ಚಾಂಪಿಯನು. ನನಗೆ ಬೇಕಾಗಿರೋದು ಸ್ಟೇಟ್ ಲೆವೆಲ್ಸ್ ಅಲ್ಲ ಕಣೋ, ಈ ವರ್ಷ ನಡೆಯೋ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನ ಹೇಗಾದರೂ ಗೆಲ್ಲಬೇಕು. ನೀನಲ್ಲದೆ ಇನ್ಯಾರು ಗೆಲ್ತಾರೆ ರಾಹುಲ್? ಯು ಆರ್ ದ ಬೆಸ್ಟ್. ನಮಸ್ತೆ ಸರ್, ನನ್ನ ಹೆಸರು ಸತ್ಯನಾರಾಯಣ, ನನ್ನ ಮಗ ಅಭಿಷೇಕ್.
ಅಂಡರ್ 14 ಕಾಂಪಿಟೇಷನ್ ಅಲ್ಲಿ ನನ್ನ ಮಗ ಗೆದ್ದಿದ್ದಾನೆ ಸರ್. ಇವನಿಗೆ ನೀವೇ ಇನ್ಸ್ಪಿರೇಷನ್. ಒಂದೇ ಒಂದು ಸೆಲ್ಫಿ. ನಿಮ್ಮ ಅಂಡರ್ 14 ರೆಕಾರ್ಡ್ನ ನನ್ನ ಮಗ ಬ್ರೇಕ್ ಮಾಡಿದ್ದಾನೆ ಸರ್. ಆಶೀರ್ವಾದ ಮಾಡಿ ತಾತ. ನಾನು ಹೋಗಿ ಬರ್ಲಾ? ಹೋಗ್ ಬಾ. ಥ್ಯಾಂಕ್ಸ್ ತಾತ, ಬಾಯ್. ಹೇಳ ಸೋಮಯ್ಯ. ಅಯ್ಯ, ನೀವು ಹೇಳ್ದಂಗೆ ಇರೋ ಜಮೀನನ್ನು ಮಾರ್ಬಿಟ್ಟೆ ಅಯ್ಯ. ನಮ್ಮೂರಲ್ಲಿ ನಿಮ್ಗೆ ಅಂತ ಬೇರೆ ಏನೂ ಉಳಿದಿಲ್ಲ ಅಯ್ಯ. ಆಸ್ತಿ ಮಾತ್ರ ಕಿತ್ಕೊಂಡಿದ್ದಾರೆ ಸೋಮಯ್ಯ, ನೆನಪುಗಳನ್ನಲ್ಲ. ಅಷ್ಟಕ್ಕೂ ಇನ್ನೆಷ್ಟು ದಿನ? ಪಾರ್ಥು ಚಾಂಪಿಯನ್ ಆದ್ಮೇಲೆ ಎಲ್ಲಾನೂ ವಾಪಸ್ ತಂದ್ಕೊಡ್ತಾನೆ ನೋಡ್ತಾ ಇರು. ಸರಿ ಆಯ್ತಯ್ಯ. ಹಲೋ, ಏನೋ ರೆಡಿ ಆದೇನೋ? ಏನ್ ರೆಡಿ ಆಗೋದು? ಫಸ್ಟ್ ಡೇ ನಾನು ಬಂದ್ರೆ ಒಳ್ಳೇದಲ್ವಂತೆ. ಯಾರು ಹೇಳಿದ್ದು? ನಿಮ್ಮ ಅಪ್ಪನಾ? ಅಲ್ಲ, ನಿನ್ ಫ್ಯಾನು. ನನ್ನ ಫ್ಯಾನ? ಅಲ್ಲಿ ನೋಡು, ಬಂದ್ರು ಅನ್ಸುತ್ತೆ. ಒಂದ್ಸಲ ಏನಾದ್ರೂ ಟೈಮಿಗೆ ಬಂದಿದ್ಯಾ ನೀನು? ಹಾಗೆ ಬಯೋ ಬದಲು ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ಬೋದಲ್ವಾ? ಯಾಕೆ ಲೇಟ್ ಆಗಿ ಬಂದೆ? ಯಾಕಂದ್ರೆ ಇದಕ್ಕೆ ಇವತ್ತು ಮೊದಲನೇ ದಿನ, ಅದಕ್ಕೆ ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವ್ರಲ್ಲಿ ಬೇಡ್ಕೊಂಡು ಬಂದಿದ್ದೀನಿ. ಇದ್ ನಿನ್ ಕೈಲಿದ್ರೆ ನಾನು ನಿನ್ ಜೊತೆ ಇದ್ದಾಗೆ ಬಾ. ಲುಕ್ ಅಟ್ ಹಿಮ್, ಹೇ, ಹೀಸ್ ಸೋ ಹಾಟ್. ಯಾ, ಹೇ ಹೇ, ಸ್ಪೋರ್ಟ್ಸ್ ಪರ್ಸನ್ ತರ ಇದ್ದಾನೆ. ಪಾರ್ಥು, ಇಲ್ಲಿ ನೋಡು. ಶಾಲ್ ವಿ ಪ್ಲೇ ಟುಗೆದರ್? ನನ್ ಗೇಮ್ಸ್ ಚೆನ್ನಾಗಿ ಆಡ್ತೀನಿ. ಹೇ ಹೀರು, ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್? ಶಾಲ್ ವಿ ಗೋ ಫಾರ್ ಎ ಡೇಟ್? ರಿತಿಕಾ, ಗ್ರೀನ್ ಸಿಗ್ನಲ್ ಬಿತ್ತು, ನಾವು ಹೋಗೋಣ. ನಡಿ ನಡಿ. ಇಂಪ್ರೆಸಿವ್ ಪಾರ್ಧು, ನಿನ್ನ ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಪರಶುರಾಮ್ ನಿನ್ನ ಬಗ್ಗೆ ತುಂಬ ಹೇಳ್ದ. ಹ್ಯಾಸ್ ಯು ಹರ್ಡ್, ಇಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಇರುತ್ತೆ. ಸೊ ಆಬ್ವಿಯಸ್ಲಿ ಫೀಸ್ ಕೂಡ ಜಾಸ್ತಿನೇ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀನು ಪ್ರೊಫೆಷ್ನಲ್ ಆರ್ಚರಿ ಕಿಟ್ನ ತೊಗೋಬೇಕಾಗತ್ತೆ. ಫೀಸು, ಟ್ರೈನಿಂಗು ಎಲ್ಲ ಸೇರಿ ಸುಮಾರು 40-50 lakhs ಆಗತ್ತೆ. 40-50 lakhs ಆಗತ್ತಾ? ಹೇಯ್, ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ನಾನು ನಿನಗೊಂದು ಹೆಲ್ಪ್ ಮಾಡ್ತೀನಿ. ಜೂನಿಯರ್ ಕ್ಯಾಂಪ್ಗೆ ಒಬ್ಬ ಟ್ರೈನರ್ ಬೇಕಾಗಿದ್ದಾರೆ. ನೀನು ಅವ್ರಿಗೆ ಟ್ರೈನ್ ಮಾಡಿದ್ರೆ ನಿನಗೂ ಫೀ ಬರ್ಡನ್ ಕಡಿಮೆ ಆಗುತ್ತೆ, ನಮಗೂ ಒಬ್ಬ ಒಳ್ಳೆ ಜೂನಿಯರ್ ಕೋಚ್ ಸಿಗ್ತಾನೆ. ವಾಟ್ಸ್ ಇಟ್? ಎಸ್, ನಾನೇ ವಿನ್. ಏಯ್, ನೀನು ಹೋಗೋ. ಲೇ ಪೂರ್ಣ, ನೀನು ಬರೋ. ಒಂದೇ ನಿಮಿಷ ಇರು, ನಿನಗೂ ನನ್ನಷ್ಟೇ ಶಕ್ತಿ ಇದೆ. ಲೇ, ನೀನು ಬರೋ. ಕೈಯಲ್ಲಿ ಸ್ಟ್ರೆಂತ್ ಇರಬೇಕು. 1, 2, 3 ರೆಡಿ. ಆಗ್ಲಿ, ಯಾರು ಕಿರಿಸ್ತಾ ಇದ್ದೆ ಅಂತ ಕೇಳಲ್ಲ. ಅವನೇ ಜೂನಿಯರ್ ಕೋಚ್ ಕರಿಯಪ್ಪ. 6 ತಿಂಗಳ ಹಿಂದೆ ಇವನಿಗೆ ಜಾಬ್ ಬೇಕು ಅಂತ ನನ್ನ ಹತ್ರ ಬಂದಾಗ ನಿನಗೇನು ಗೊತ್ತು ಅಂತ ಕೇಳಿದ್ದಕ್ಕೆ MLA ರೆಕಮೆಂಡೇಶನ್ ಲೆಟರ್ ತೋರಿಸ್ದ. ಸರಿ, ಎಲ್ಲ ಕೆಲಸಗಳಿಗೂ ಬೇಕಾಗ್ತಾನೆ ಅಂತ ಇಟ್ಕೊಂಡಿದ್ದೀನಿ. ಅವನಿಗೆ ಸಾರ್ ಅಂತ ಹೇಳಿಸ್ಕೊಡೋದಕ್ಕೆ ತುಂಬ ಇಷ್ಟ. ನಮಗೂ ಕೂಡ ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೆ ಯಾರೋ ಒಬ್ರು ಇರ್ತಾರೆ ಅಂತ ಅವ್ನು ಇಟ್ಕೊಂಡಿದ್ದೀನಿ. ಅವನು ಹೇಳ್ಕೊಡೋದೇ ಆರ್ಚರಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಐ ವಾಂಟ್ ಯು ಟು ಗೋ ಸ್ಟಾರ್ಟ್ ಟ್ರೈನಿಂಗ್ ಕಿಡ್ಸ್ ಪ್ಲೀಸ್. ಓಕೆ ಸರ್. ರಾಜೇಶ್. ಎಸ್ ಸರ್. ಇಂಟ್ರೊಡ್ಯೂಸ್ ಟು ದ ಕಿಡ್ಸ್. ಶೋ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಕ್ಕಳೇ, ಇವತ್ತು ನಾನು ನಿಮಗೆ ಹೊಸ ಎಕ್ಸಸೈಸ್ ಅನ್ನ ಹೇಳ್ಕೊಡ್ತೀನಿ. ಆ ಹೊಸ ಎಕ್ಸಸೈಸ್ ಯಾವುದು? ಪಾರ್ಥು ಅಂತ ಹೊಸಕೋ. ಟ್ರೈನಿಂಗ್ ಅಲ್ಲಿ ಇದ್ದಾಗ ಡಿಸ್ಟರ್ಬ್ ಯಾಕೆ ಮಾಡ್ತೀಯಾ?
ಹೊಸ ಅವನು ಹೊಸ ಟ್ರೈನರ್ ಇರ್ಬೋದು, ಆದ್ರೆ ಇಲ್ಲಿ ಟ್ರೈನಿಂಗ್ ಬೇರೆ ಇರುತ್ತೆ. ಲೈನ್ ಅಲ್ಲಿ ಹೋಗಿ ನಿಂತ್ಕೊಳಕ್ ಹೇಳ. ನಿನಗ್ ಟ್ರೈನಿಂಗ್ ಬೇಡವಾ? ಇನ್ಸ್ಪೈರ್ ಆಗೋ ನಿನ್ಗಿದೆ. ವೆಲ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮ್ಗೆ ಹೊಸ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಮಂಡಿನ ಮಡಚದೆ ನಿಮ್ ಕೈಯಾರೆ ನಿಮ್ ಕಾಲ್ನ ನೀವೇ ಮುಟ್ಕೋಬೇಕು. ಯಸ್, ನನಗ್ ಗೊತ್ತು ನಿಮ್ ಗೊತ್ತಾಗಿಲ್ಲ ಅಂತ, ನಾನ್ ಮಾಡ್ ತೋರಿಸ್ತೀನಿ, ಅದನ್ನ ನೋಡ್ಕೊಳ್ಳಿರಿ ಆಯ್ತಾ? ನೋಡ್ಕೊಳ್ಳಿಯ. ಓಕೆ, ಲೆಟ್ಸ್ ಡೂ ಇಟ್ ಅಗೇನ್. ಐಸ್ ಆನ್ ಮಿ. ಅಯ್ಯೋ, ಮೊನ್ನೆ ಕೂತ್ಕೊಂಡಕ್ ಸಿಕ್ಕಲ್ಲಪ್ಪ. ಇನ್ನು ಹೇಳಿದ್ರೆ ಮುರಿದು ಹೋಗ್ಬಿಡತ್ತಷ್ಟೇ. ಬಾಣ ಬಿಡೋದಕ್ಕೆ ಇಷ್ಟೊಂದು ಫಿಟ್ನೆಸ್ ಸಾಕು. ಯು ಕ್ಯಾನ್ ಡಿಸ್ಮಿಸ್. ಸರ್, ವಾರ್ಮ್ ಅಪ್ ಆಯ್ತಲ್ಲ, ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಾ? ಹೊಸದಾಗ್ ಬಂದಿದೆಯಲ್ಲ, ಎಲ್ಲ ಹೊಸದೊಸ್ದಾಗೇ ಇರುತ್ತೆ. ಈಗ ತಾನೇ ಬಂದಿದ್ಯಾ, ಒಂದ್ ವೀಕ್ ವೇಟ್ ಮಾಡು. ಸರ್ ಸರ್, ಆಕ್ಚುಲಿ ಯಾರು ಶೇರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲು ಟ್ರೈನರ್ ಮೇಲೆ ಭಯ ಇರಬೇಕು, ನಿಮ್ ಕಾಮ್ ಆಗಿರ್ಬೇಕು. ಸರ್, ಟಾರ್ಗೆಟ್ ಬೋರ್ಡ್ ನಮ್ಗೆ ಎಷ್ಟು ದೂರದಲ್ಲಿ ಇರಬೇಕು? ಸರ್, ನಾವು ಸ್ಟ್ರಿಂಗ್ ನ ಬಲವಾಗಿ ಎಳಿಬೇಕು ಅಂದ್ರೆ ಯಾವ ಎಕ್ಸಸೈಸ್ ಮಾಡ್ಬೇಕು? ಸರ್, ಆರೋ ವೈಟ್ ಎಷ್ಟಿರ್ಬೇಕು? ಇವನೊಬ್ಬ ಕೋಚ್. ಸ್ವಿಗ್ಗಿನ ಸ್ವಿಗ್ಗಿ ಆರ್ಡರ್ ಬಂದಿದೆ, ತಗೊಂಬಂದು ಹೇಳ್ಕೊಡ್ತೀನಿ. ಮಕ್ಕಳ, ನಾನು ಹೇಳ್ತೀನಿ. ಆರೋ ವೈಟು 25 ಗ್ರಾಮ್ ಇರಬೇಕು. ಸ್ಟ್ರಿಂಗ್ ಬಲವಾಗಿ ಇಳಿಬೇಕು ಅಂದ್ರೆ ಫೋರ್ ಆರ್ಮ್ ಎಕ್ಸಸೈಸ್ ಮಾಡಬೇಕು. ನಮಗೂ ಟಾರ್ಗೆಟ್ ಬೋರ್ಡ್ಗೂ 15 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಅರ್ಥ ಆಯ್ತಾ? ಗುಡ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಟ್ರೈನರ್ ಆಗ್ಬೇಕು ಅಂದ್ರೆ ಟ್ರೈನಿಂಗ್ ತಗೋಬೇಕು. ನೀವ್ ಹೇಳ್ಕೊಡಿ, ನಾನು ಬರ್ತೀನಿ. ಬಾಯ್. ಕರಿಯಪ್ಪ. ಅಯ್ಯ, ಆ ಟಾರ್ಗೆಟ್ ಬೋರ್ಡ್ಸ್ ಒರೆಸ್ತೀನಿ, ಆರೋಸ್ ಶಾರ್ಪ್ ಮಾಡ್ತೀನಿ, ಮತ್ತೆ ಫ್ಲೋರ್ ಕ್ಲೀನ್ ಮಾಡ್ತೀನಿ. ಮತ್ತೆ ನೀನು? ಇನ್ ಬರ್ತೀನಿ. ಸೊ ಮಕ್ಕಳ, ಇವತ್ತಿಂದ ನಾನೇ ನಿಮ್ ಕೋಚ್. ನನ್ನ ಹೆಸರು ಪಾರ್ಥು. ಹೇಗಿತ್ತಪ್ಪ ಮೊದಲನೇ ದಿನ? ಚೆನ್ನಾಗಿ ನಡೀತು ತಾತ. ಫೀಸು ಟ್ರೈನಿಂಗು ಎಲ್ಲ ಸೇರಿ ಸುಮಾರು 40-50 ಲ್ಯಾಕ್ಸ್ ಆಗಬಹುದು ತಾತ. ಅದು ಏನಿಲ್ಲ ತಾತ, ನಂಗೆ ಸಾಕು, ಹೊಟ್ಟೆ ತುಂಬ ಹೋಗಿದೆ, ನಾನು ಹೋಗಿ ಮಲಗ್ತೇನೆ. ಪಾರ್ಥು, ಪಾರ್ಥು, ತಾತ, ತಾತ, ಇದೇ ತಾನೆ ನೀನು ಬೇಕು ಅಂದಿದ್ದು? ಥ್ಯಾಂಕ್ಸ್ ತಾತ. ಕೋಚಿಂಗ್ ಫೀಸು ಕಟ್ಟಾಯ್ತು. ಅಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಏಯ್, ದುಡ್ಡಿನ ವಿಷಯ ನಿನ್ಗ್ಯಾಕೋ, ನೀನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಅಷ್ಟೇ. ಶ್ಯೂರ್ ತಾತ. ಈಗಲಾದ್ರೂ ಊಟ ಮಾಡ್ತೀಯಾ? ಒಂದ್ ರೇಂಜಿಗೆ ಹೊಟ್ಟೆ ಹಸಿವಾಗ್ತಿದೆ, ಬನ್ನಿ. ನಿಮ್ಮನ್ನ ನೋಡ್ಕೊಂಡೆ, ಅವಳು ಇತ್ತೀಚೆಗೆ ಅವಳಿಗಿಷ್ಟ ಬಂದ ಹಾಗೆ ಮಾಡ್ತಿದ್ದಾಳೆ. ನಾನ್ ಕೇಳ್ತೀನಿ, ಮಧ್ಯದಲ್ಲಿ ನೀವು ಮಾತಾಡಕ್ ಹೋಗ್ಬೇಡಿ. ಸರಿ, ಸಾಕು ಬಿಡು. ವಾವ್, ಹೇ ಬಿರಿಯಾನಿ, ಸ್ವೀಟ್ ಮಾಮಿ. ಆ ಕಾರಿಗೆ ಸ್ಕ್ರಾಚಸ್ ಯಾಕೆ ಮಾಡ್ದೆ? ಯಾವ ಕಾರ್ ಮಮ್ಮಿ? ಆ ಕಾರೇ. ನೀನ್ ಏನ್ ಮಾತಾಡ್ತಿದ್ಯಾ ಮಮ್ಮಿ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಲಿಸನ್, ಡೋಂಟ್ ಆಕ್ಟ್ ಸ್ಮಾರ್ಟ್. ಆ ಹುಡುಗಿ ಮಿಸಸ್ ಶುಕ್ಲಾ ಅವ್ರ ಮಗಳು. ನನ್ನ ಕೇಳ್ದಾಗ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅವಳ ಪಾರ್ಥು ಜೊತೆ ಫ್ಲೋಟ್ ಮಾಡಿ ಲೈನ್ ಕ್ರಾಸ್ ಮಾಡಿದ್ಲು, ಅದಕ್ಕೆ ಸ್ಕ್ರಾಚ್ ಮಾಡ್ದೆ. ಅದಕ್ಕೆ ಅಂತ ಕಾರ್ಗೆ ಸ್ಕ್ರಾಚ್ ಮಾಡ್ಬಿಡ್ತೀಯಾ? ಆ ಕಾರ್ ವ್ಯಾಲ್ಯೂನಲ್ಲಿ 10% ಬೆಲೆ ಬಾಳಲ್ಲ. ಅವನೋ ನಾಟನೋ, ಅವನ ಮನೆ ಪಕ್ಕ ಇರೋ ಗಲ್ಲಿ ಕ್ರಿಕೆಟರ್ ಕೂಡ ಫೇಮಸ್ ಆಗ್ತಿದ್ದಾನೆ, ಇಷ್ಟು ವರ್ಷದಿಂದ ಆಡ್ತಿದ್ದಾನೆ. ಅವನ ಹೆಸರು ಅವನ ನೇಬರ್ಸ್ ಕೂಡ ಗೊತ್ತಿಲ್ಲ. ಮಮ್, ಪಾರ್ಥು ಇಸ್ ಅ ಫ್ಯೂಚರ್ ಚಾಂಪಿಯನ್. ಆ ಆಟಕ್ಕೆ ಫ್ಯೂಚರ್ ಇಲ್ಲ, ಆಡೋನ್ಗೆ ಇನ್ನೇನ್ ಫ್ಯೂಚರ್ ಇರತ್ತೆ? ಅವನ್ ಜೊತೆ ಸುತ್ತಿದ್ರೆ ನೀನು ಸರ್ಕಸ್ ಮಾಡ್ಕೊಂಡೇ ಬದುಕ್ಬೇಕಾಗತ್ತೆ. ಎಷ್ಟೇ ಕಾಸ್ಟ್ಲಿ ಕಾರ್ ಆದ್ರೂ ಅದನ್ನ ಮನುಷ್ಯರೇ ಓಡಿಸ್ಬೇಕು. ವ್ಯಾಲ್ಯೂ ಇರೋದು ಮನುಷ್ಯರಿಗೆ, ಕಾರ್ಗಿರೋದು ಪ್ರೈಸ್. ಸೂಪರ್.
ಬಿರಿಯಾನಿ ಬಿರಿಯಾನಿ. ಇವರು ಗಿಫ್ಟೆಡ್ ಆರ್ಚರ್ ಪಾದು. ಗಿಫ್ಟೆಡ್ ಆರ್ಚರ್ ಕೂಡ ಚಾಂಪಿಯನ್ ಆಗಬೇಕು ಅಂದ್ರೆ ಪ್ರಾಕ್ಟೀಸ್ ಇಸ್ ದ ಓನ್ಲಿ ವೇ. ಯೆಸ್ ಸರ್. ಗೋ ಅಹೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾತ ಅಕಾಡೆಮಿಗೆ ಹೋಗ್ತಾ ಇದ್ದೀನಿ, ಸ್ಪೋರ್ಟ್ಸ್ ಮಿನಿಸ್ಟರ್ ಬರ್ತಿದ್ದಾರಂತೆ. ಓಕೆನಾ, ಬಾಯ್. ಹೋಗ್ಬಾ, ಹುಷಾರು. ಏನಾಯ್ತು? ಮೈ ಸುಡ್ತಿದ್ರು ಜ್ವರ ಬಂದಿದೆ ಅಂತ ಯಾಕೆ ಹೇಳಲಿಲ್ಲ? ಇಲ್ಲಿ ನೋಡು, ಈ ಥರ ಬ್ಯಾಗ್ ಎಸ್ದು ಗಾಬರಿ ಬೀಳ್ತಿ ಅಂತಾನೆ ಹೇಳಲಿಲ್ಲ. ಮಿನಿಸ್ಟರ್ ಬರೋ ಟೈಮ್ ಆಯ್ತು, ಹೊರಡು. ತಾತ ರಘುರಾಮಯ್ಯ ಅವರೇ, ಅಲ್ಲಿ ನಾನು ಇಲ್ಲದೆ ಹೋದ್ರೂ ಯಾರಾದರೂ ಒಬ್ರು ರಿಸೀವ್ ಮಾಡ್ಕೋತಾರೆ. ನಿಮ್ಮನ್ನ ನೋಡ್ಕೋಬೇಕಾಗಿರೋದು ನಾನೇ ತಾನೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಈಗಲೇ. ಏನಾದರೂ ನನಗೆ ನೀವು ಇಂಪಾರ್ಟೆಂಟ್, ಅದಾದಮೇಲೆ ಆಟ. ಬನ್ನಿ, ಆಟನೇ ಮುಖ್ಯ. ಆಟನೇ ಮುಖ್ಯ. ಹೌದು, ಆಟನೇ ಮುಖ್ಯ. ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ, ಅದಾದಮೇಲೆ ಅಕಾಡೆಮಿಗೆ ಹೋಗ್ತೀನಿ. ಓಕೆನಾ? ಓಕೆನಾ? ಆಯಿತು. ಬನ್ನಿ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ಹುಷಾರು. ಅಯ್ಯಯ್ಯೋ, ಇವ್ರು ಬೇರೆ ಬಂದ್ಬಿಟ್ರ ಅಣ್ಣ. ಮಾರ್ನಿಂಗ್ ಅಣ್ಣ. ಯಾರೋ ಇವನು ಹೊಸ್ತ ಕಾಣ್ತಾ ಇದ್ದಾನೆ. ಪಾರ್ಥೋನು ದೊಡ್ಡ ಪ್ಲೇಯರು, ನಮ್ ಕೋಚೆ ಹುಡ್ಕೊಂಡ್ ಬಂದು ಜೂನಿಯರ್ ಕೋಚ್ ಆಗಿಟ್ರು, ಇವರು ನನ್ನ ಪೋಸ್ಟಿಗೆ ಹಾಕ್ಬಿಟ್ರು. ರಾಹುಲ್, ನಮ್ ಕೋಚ್ಗೆ ಆಡೋನು ಮತ್ತೆ ವರ್ಸೋನ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ. ಕಂಡವರೆಲ್ಲರನ್ನೂ ದೊಡ್ಡ ಆರ್ಚರ್ ಅಂತ ಕರೀತಾನೆ. ಅಂದ್ರೆ ಅವನೀಗ ನಮ್ ರಾಹುಲ್ ಅಂತ ಸೋಲಿಸ್ತಾನ. ಎಷ್ಟು ಹೇಳಿದ್ರು ಆ ಬಾಣ ಹೋಗಲ್ಲ. ಅವನಿಗೆ ಆರ್ಚರಿ ಬರಲ್ಲ, ಅವನು ನೀನು ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು. ನನ್ ಮಾತು ಕೇಳಿ ಬೋರ್ಡ್ ನೋಡ್ಕೊಳ್ರು. ನೀವು ಬೋರ್ಡ್ ನೋಡ್ಕೊಳ್ಳೋದು ಬಿಟ್ಟು ಬೇರೆ ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ದಿವ್ಯಾಂಶ್, ದಿವ್ಯಾಂಶ್ ಏ ಹುಷಾರು, ನೋಡು ನೋಡು ಬಿಡು. ನಮ್ಗೆ ಬಾಣ ಹೊಡಿತೀಯನೋ? ಹುಡುಗ ಇವಾಗ ನೋಡ್ಕೋತೀನೋ? ಸುಮ್ನೆ ಜಗಳ ಬೇಡ ಕಣ್ರ. ಏಯ್ ಏಯ್, ಕೂಲ್ ಕೂಲ್, ಸಮಾಧಾನ ಮಾಡ್ಕೊಳ್ರ. ಏಯ್, ಗೆಟ್ ಬ್ಯಾಕ್ ಟು ದ ಗೇಮ್. ಕಮಾನ್ ಕಮಾನ್. ನೀನ್ ಬಾ ದಿವ್ಯಾಂಶ್. ಪರ್ತು 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 ಪರ್ತು. ಹೇ, ಏನಾಯ್ತು ರಾಜೇಶ್? ಇವತ್ ತುಂಬ ಲಕ್ಕಿ ಡೇ ಮಗ. ಬೆಟ್ಟಿಂಗ್ ಒಳ್ಳೆ ದುಡ್ಡು ಗೆದ್ದಿದ್ದೀನಿ. ಮನೆಗೆ ಬಾ, ಚೆನ್ನಾಗಿ ಪಾರ್ಟಿ ಮಾಡೋಣ. ನಮ್ಗೆ ಈ ಬೆಟ್ಟಿಂಗ್ ಎಲ್ಲ ಬೇಕಾ? ಲಕ್ಷ್ಮೀದೇವಿ ತಾನಾಗೆ ಬೇಗ ಬರ್ತೀನಿ ಅಂತ ಬರ್ಬೇಕಾದ್ರೆ ಹೇಗ್ ಮಗ ಬೇಡ ಅನ್ನಕ್ಕಾಗತ್ತೆ? ಇದೆಲ್ಲ ಬಿಡು, ನೀನು ಸಾಯಂಕಾಲ ಬರ್ತಿದ್ದೀ ಅಷ್ಟೇ. ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಏನು ಮಾತಾಡ್ತಾ ಇದೆಯಾ ಪರ್ತು? ನಿನಗೆ ನಿಜವಾಗ್ಲೂ ಅಭ್ಯಾಸ ಇಲ್ವಾ? ಅವಶ್ಯಕತೆ ಇಲ್ಲ, ಅದನ್ನು ಕುಡಿದು ಮರೆಯುವಂಥದ್ದು ಏನೂ ಇಲ್ಲ. ಕುಡಿದ್ರೆ ಸಂತೋಷ ಸಿಗಲ್ಲ. ಬಾಯ್ ಪರ್ತು, ಇನ್ ಯಾವಾಗಾದ್ರೂ ಸಿಕ್ಕಿ ಪಾರ್ಟಿ ಮಾಡೋಣ. ಲಾಸ್ಟ್ ಇಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಲಿಸ್ಟಲ್ಲಿದ್ದೆ, ಏನೋ ಕಿತ್ತಾಕ್ಲಿಲ್ಲ. ಈ ಇಯರು ಲಿಸ್ಟಲ್ಲಿದೆಯಾ? ಅಲ್ಲ, ಲಿಸ್ಟ್ ಫಿಲ್ ಆಗೋದು ಬಿಟ್ರೆ ನಿನ್ನಿಂದ ಏನಾದರೂ ಉಪಯೋಗ ಇದೆಯಾ? ಏನೋ ಫೀಲ್ ಮಾಡಿಕೊಂಡ. ನಾನು ಹೇಳಿದ ನಿಜನೇ ಅಲ್ವಾ? ನಿನ್ನ ಆಟದ ಬಗ್ಗೆ ನಿನಗೆ ಗೊತ್ತಲ್ಲ. ಇವನೇನೋ ನನಗೆ ಗುಡ್ ಲಕ್ ಹೇಳ್ತಿದ್ದಾನೆ.
ಪಾರ್ದು ಅಷ್ಟು ಬೇಗನ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗೋದಂದ್ರೆ ಸ್ಕೂಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಂಗಲ್ಲ. ಟ್ರೈನರ್ ಆಗ್ಬೇಕು ಅಂದ್ರೆ ಟ್ರೈನಿಂಗ್ ತಗೋಬೇಕು, ಆಡ್ಬೇಕು ಅಂದ್ರೆ ಬರ್ದಿರ್ಬೇಕು. ಅಯ್ಯ ನಿಮ್ಗಲ್ಲಯ್ಯ ಫೋನ್ ಹಲೋ ಹಲೋ ಟವರ್ ಬಿದ್ದೋಗಿದೆ. ಹಲೋ ಪಾರ್ದು, ನೀನು ಇನ್ನೂ ಫ್ರೆಷರು, ಸ್ಟೇಟ್ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿನ್ಗೆ ಇನ್ನೂ ತುಂಬ ಸಮಯ ಇದೆ. ಈಗಿರೋ ಚಾಂಪಿಯನ್ಸ್ ಎಲ್ಲರೂ ಫ್ರೆಷರ್ಸೇ ಅಲ್ವಾ ಸರ್? ನನಗೆ ಅರ್ಥ ಆಗುತ್ತೆ ಪಾರ್ದು, ಸ್ಟ್ರಾಂಗ್ ಪ್ಲೇಯರ್ಸ್ನ ಕಳಿಸ್ಬೇಕು ಅಂತ ಮೇಲಿನ ಪ್ರೆಷರ್. ಲಿಸ್ಟಲ್ಲಿ ಎಲ್ಲರೂ ಸೀನಿಯರ್ಸೇ. ಆ್ಯಂಡ್ ಯು ನೋ, ರಾಹುಲ್ ಇಸ್ ಅ 2-time ಸ್ಟೇಟ್ ಚಾಂಪಿಯನ್. ಈ ಲಿಸ್ಟಲ್ಲಿ ನಿನ್ನನ್ನು ಸೇರಿಸ್ಬೇಕು ಅಂದ್ರೆ ಏನಾದರೂ ವಂಡರ್ ನಡೀಬೇಕು. ಐ ಥಿಂಕ್ ನೀನು ಹೋಗಿ ನಿನ್ನ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ಸುತ್ತೆ. ಸರ್, ನಾನು ಹೇಳೋದೊಂದ್ಸಲ ಆರ್ ಯು ಸ್ಟಿಲ್ ಹಿಯರ್? ಏನ್ ಅಷ್ಟೊಂದು ಕಾಲ್ ಮಾಡಿದ್ಯಾ? ಎಲ್ಲಿದ್ಯಾ? ಮನೇಲಿ. ಏನ್ ವಾಯ್ಸ್ ಡಲ್ ಆಗಿದೆ? ಮೂಡಿ ಯಾಕೋ ಸರಿ ಇಲ್ಲ ರಿತಿಕ. ಏನಾಯ್ತು? ಏನಿಲ್ಲ. ಮತ್ತಿನ್ನೇನು? ಆಚೆ ಹೋಗೋಣ ಬಾ. ಈಗ್ಲಾ? ಎಸ್, ಈವಾಗ್ಲೇ. ಪಾರ್ಥ ಇಳ್ಕೋ. ಇಲ್ಲ ಇಲ್ಲಿ ಹೇಳ್ತೀನಿ, ಕಮ್. ಏನಾಯ್ತು ಆಕ್ಚುಲಿ? ಇನ್ನೇನಾಗತ್ತೆ, ಟೈಮ್ ಸರಿ ಇಲ್ದಾಗ ಆಡೋ ಮಕ್ಕಳ ಹತ್ರನೂ ಮಾತುಗಳು ಕೇಳಬೇಕಾಗತ್ತೆ. ನಿನಗೆ ಅರ್ಥ ಆಗಲ್ಲ, ಬಿಟ್ಬಿಡ್ಸು. ಅರೆ ಪ್ಲೀಸ್ ರಿತಿಕಾ. ಪಾರ್ಥು, ಅದು ಹಾಗಿರಲಿ, ನಿಂಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಏನಾದರೂ ಮಾಡಿ ನಾನು ಇಂಪ್ರೆಸ್ ಮಾಡು. ನಿನ್ನ ಮನಸ್ಸಲ್ಲಿ ಅನ್ಕೊಂಡಿರೋದು ನಡೆಯುತ್ತೆ. ರಿತಿಕಾ ಪ್ಲೀಸ್. ನಿಜ ಪಾರ್ಥು, ನಮ್ಮ ಮನೇಲಿ ನಾನು ಹುಟ್ಟಿದ ಮೇಲೆ ನನ್ನ ಡ್ಯಾಡ್ಗೆ ಒಳ್ಳೇದಾಗಂತ ಇವತ್ತಿಗೂ ಅವ್ರು ಅನ್ಕೊಂಡಿದ್ದು ನಡಿಬೇಕು ಅಂದರೆ ನನಗೆ ಗಿಫ್ಟ್ ಕೊಡಿಸ್ತಾರೆ, ಅದು ನಡೆಯುತ್ತೆ. ಅಂದರೆ ಈಗ ನಾನು ನಿನ್ನ ದೇವತೆ, ನಾನು ನಿನ್ನ ಒಲಿಸ್ಕೋಬೇಕು ಅಷ್ಟೇ ಅಲ್ವಾ? ಹಾಗೆ ಅನ್ಕೋ, ನನಗೋಸ್ಕರ ಮಾಡು ಪ್ಲೀಸ್. ಅರ್ಥ ಮಾಡ್ಕೋ ಪಾರ್ಥು. ಪಾರ್ಥ್ ಏನು ಮೇಡಮ್ ಅಪ್ಸೆಟಾ? ಇಷ್ಟು ಚಿಕ್ಕ ವಿಷಯಕ್ಕೆ ಅಪ್ಸೆಟ್ ಆಗ್ತಾರಾ? ಏನೋ ಮೂಡ್ ಸರಿ ಇರಲಿಲ್ಲ, ಹಾಗೆ ಮಾತಾಡಿದೆ. ನಾನು ಅನ್ಕೊಂಡಿದ್ದು ಆಗಬೇಕು ಅಂತಲ್ಲ, ನಿನ್ನ ನಗು ನೋಡಬೇಕಿತ್ತು. ನೀನು ಅನ್ಕೊಂಡಿರೋದು ನಡೆಯುತ್ತೆ, ಹೋಗು ಕೋತಿ. ಆಕಾಶವೇ ತಲೆ ಎತ್ತಿದೆ ಈ ಪ್ರೇಮವನ್ನು ನೋಡಲು, ಭೂಗೋಳವು ಸಾಗಿವೆ ಗದಿ ನಮ್ಮ ಹಿಂದೆ ಗುರುತಾಗಲು. ಸಯಾ 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 ಖುಷಿ ಇದು ಆಯಾ ಧ್ಯೇಯಾ ನೀನೇ ಧ್ಯೇಯಾ ಲೋಕ ಪ್ರೇಮಮಯ. ಸಯಾ 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 ಖುಷಿ ಇದು ಆಯಾ ಧ್ಯೇಯಾ ನೀನೇ ಧ್ಯೇಯಾ ಲೋಕ ಪ್ರೇಮಮಯ. ಮೌನ ನುಡಿಯುತ್ತ ಗಾಳಿ ಸಿಹಿ ಮಾಡು ಮಾಯೆ ನೀನಲ್ಲವೇ. ಕಾಲ ಕಳೆದಂತೆ ನಿನಗೆ ಶರಣಾದ ಪ್ರೇಮಿ.
ಕಾಣಿಸು ನಂಗೆ ನೀ ಕರೆದ ಕಡೆಯೆಲ್ಲ ನಾ ನಡೆದೆ ಹೀಗೆ ಏ ನಿನ್ನ ಹಿಂದೆ ನೂರಾರು ಜನ್ಮ ಹಾಗೆ ನೀ ನಿಜಕ್ಕೂ ನನಗೀಗ ಕೊಡುವ ಬೇಗೆ ಸಯಾ 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 ಖುಷಿ ಇದು ಎಸ್ ಕಮೆನ್ ಸರ್ ಬರೋಕ್ ಹೇಳಿದ್ರಂತೆ ಹಾ ಪಾರ್ದು ಬಾ ಹೇಳಿದ್ನಲ್ಲ ಲಿಸ್ಟಲ್ಲಿ ನೀನು ಹೆಸರಿರ್ಬೇಕು ಅಂದ್ರೆ ಏನಾದರೂ ವಂಡರ್ ಆಗಬೇಕು ಅಂತ ಸ್ಟೇಟ್ ಚಾಂಪಿಯನ್ಶಿಪ್ಗೆ ನಮ್ಮ ಅಕಾಡೆಮಿಯಿಂದ ಮೂರು ಜನ ಹೋಗ್ತಾ ಇದ್ದಾರೆ ಅದರಲ್ಲಿ ರಾಜೇಶ್ಗೆ ಯಾವುದೋ ಪರ್ಸ್ನಲ್ ಪ್ರಾಬ್ಲಮಿಂದ ಡ್ರಾಪ್ ಆಗಿದ್ದಾನೆ ಸೊ ಯುವರ್ ಇನ್ ಹಾ ಸೀರಿಯಸ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ಬೆಸ್ಟ್ ಪ್ರಾಕ್ಟೀಸ್ ಹಾರ್ಡ್ ಶ್ಯೂರ್ ಸರ್ ಓಕೆ ಥ್ಯಾಂಕ್ ಯು ಸರ್ ಗುಡ್ ಲಕ್ ಶ್ಯೂರ್ ಬಾಯ್ ಸರ್ ಥ್ಯಾಂಕ್ ಯು ರಾಜೇಶ್ ಹೇ ಪಾರ್ತು ಬಾ ಕೂತ್ಕೋ ನಾನು ಆಡ್ತಿದ್ದೀನಿ ಅಂತ ಖುಷಿ ಪಡಬೇಕು ನೀನು ಡ್ರಾಪ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೋಬೇಕು ಏನೂ ಗೊತ್ತಾಗ್ತಿಲ್ಲ ಕಣೋ ಯಾರು ಹೇಳಿದ್ದು ನಾನು ಡ್ರಾಪ್ ಆದೆ ಅಂತ ಗೆಲ್ಲೋನಿಗೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಷ್ಟೇ ಆದರೆ ರಾಜೇಶ್ ಒಂದು ನಿಮಿಷ ಬಾಯ್ ಸರ್ ಆದರೂ ಯಾಕೆ ಕೊಡಬಾರ್ದು ಪಾರ್ತು ಆಡಬೇಕು ಅನ್ನೋ ಛಲ ಎಲ್ರಿಗೂ ಇರುತ್ತೆ ಆದರೆ ಗೆಲ್ಲಬೇಕು ಅನ್ನೋ ಸಂಕಲ್ಪ ಸ್ವಲ್ಪ ಜನಕ್ಕೆ ಮಾತ್ರ ಇರುತ್ತೆ ನಂದು ಆಸೆ ನಿಂದು ಸಂಕಲ್ಪ ನಿನ್ನ ಗುರಿಗೆ ನಿನ್ನ ಏಮ್ಗೆ ನಿನ್ನ ಫೋಕಸ್ಗೆ ನೀನು ಆಡಿದ್ರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗ್ತೀಯ ಪಾರ್ತು ಅದೇ ನಾನು ಆಡಿದ್ರೆ ಇಟ್ಸ್ ಜಸ್ಟ್ ಅನದರ್ ಟೂರ್ನಮೆಂಟ್ ಫಾರ್ ಮಿ ದಟ್ಸ್ ಇಟ್ ತುಂಬ ಯೋಚನೆ ಮಾಡಬೇಡ ಬಾಯ್ ರಾಜೇಶ್ ಅಷ್ಟಕ್ಕೂ ನಾನು ಸ್ಯಾಕ್ರಿಫೈಸ್ ಮಾಡಿಲ್ಲ ಪರ್ತು ಇಟ್ಸ್ ಜಸ್ಟಿಸ್ ಅಷ್ಟೇ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಗ ವೆಲ್ಕಮ್ ಟು 34th ಸ್ಟೇಟ್ ಆರ್ಚರಿ ಚಾಂಪಿಯನ್ಶಿಪ್ ಈಗಿನ್ನು ನಡೀತಿರೋ ಗೇಮ್ನ ನೋಡಕ್ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತ ಅವಕಾಶ ಸಿಕ್ಕದಷ್ಟು ಈಸಿಯಲ್ಲ ಆಡೋದು ಅಂದ್ರೆ ನಿನ್ನ ಅದೃಷ್ಟ ನೀನ್ ನನ್ನ ಗ್ರೂಪಲ್ಲಿ ಇಲ್ಲ ಆಲ್ ದಿ ಬೆಸ್ಟ್ ಇವನೇನ ರಾಹುಲ್ ಅಂದ್ರೆ ಹೌದು ತಾತ ಪ್ರತಿಯೊಂದು ಕಡೆನೂ ಇಂಥವರಿದ್ದ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಡಿ ಈ ಟೂರ್ನಮೆಂಟ್ ಅಲ್ಲಿ ಟಾಪ್ ಆರ್ಚರ್ಸ್ ಎರಡ್ ಗ್ರೂಪ್ ಆಗಿ ಆಟ ಆಡ್ತಾರೆ ಗ್ರೂಪ್ ಎ ಅಲ್ಲಿ ಟೂ ಟೈಮ್ ಸ್ಟೇಟ್ ಚಾಂಪಿಯನ್ ರಾಹುಲ್ ಜೊತೆ ಏಳು ಜನ ಬೆಸ್ಟ್ ಆರ್ಚರ್ಸ್ ಇದ್ದಾರೆ ಹಾಗೆ ಗ್ರೂಪ್ ಬಿ ಅಲ್ಲಿ ಟೈಟಲ್ ನ ಅವ್ರ ಕೈವಶ ಮಾಡ್ಕೋಬೇಕು ಅನ್ನೋ ಆರ್ಚರ್ಸ್ ಇದ್ದಾರೆ ಸ್ಟೇಟ್ ಚಾಂಪಿಯನ್ ಫೈನಲ್ಸ್ ಗೆ ತಲುಪಿದಾನೆ ಈ ಇಯರ್ ಕೂಡ ಟೈಟಲ್ ಗೆದ್ದು ಹ್ಯಾಟ್ರಿಕ್ ಮಾಡೋ ಹಾಗೆ ಕಾಣಿಸ್ತಿದೆ ಈ ವರ್ಷ ನಡೆಯೋ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇದು ರೆಡ್ ಕಾರ್ಪೆಟ್ ಹಾಕ್ತಾಗೆ ಅದ್ಭುತವಾಗಿ ಆಟ ಆಡಿ ಫೈನಲ್ಸ್ ಗೆ ಎಂಟರ್ ಆಗಿದ್ದಾರೆ ಬಾಲೋ ಹಾ
ಯಾರು ಆ ಹುಡುಗಿ? ಅವಳು ಯಾವ ಸೀಮೆ ಹುಡುಗಿ ತಾತ? ಮುದುಕಿತಾನೆ ಇಲ್ಲಿ ಫ್ಲೋರ್ ಗುಡ್ಸೋ ಆಯ ಅವಳು. ಅವಳಲ್ಲ ಆ ಹುಡುಗಿ, ಪಿಂಕ್ ಡ್ರೆಸ್ ಅವಳು. ಆ ಹುಡುಗಿನಾ ತಾತ? ನೀನ್ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ನೀನ್ ತಿಂದೇ ಇದ್ರೆ ನಿಮ್ ಹೆಂಡತಿ ತಿನ್ನೋದೇ ಇಲ್ಲ ಅಂತ. ಈ ಹುಡುಗಿನೂ ಹಾಗೆ, ಪಾರ್ಥು ತಿನ್ನೋವರೆಗೂ ತಿನ್ನಲ್ಲ. ಅವನಂದ್ರೆ ಅಷ್ಟಿಷ್ಟ. ಹೆಸರು ರಿತಿಕಾ. ಈ ವರ್ಷದ ಸ್ಟೇಟ್ ಚಾಂಪಿಯನ್ಶಿಪ್ ಸ್ಪೆಷಲ್ ಅಂತಾನೆ ಹೇಳ್ಬೇಕು. ಒಂದೇ ಅಕಾಡೆಮಿ, ಒಂದೇ ಟ್ರೈನರ್ ಕೆಳಗಡೆ ಟ್ರೈನ್ ಆದ ಇಬ್ರು ಆಚರ್ಸ್ ಫೇಸ್ ಟು ಫೇಸ್ ಆಡ್ತಿರೋದು ಇದೇ ಮೊದಲನೇ ಸಾರಿ. ಬಾಲು, ಒಂದು ನಿಮಿಷ ಬಂದೆ. ಸರಿ. ಮಧ್ಯದಲ್ಲಿ ನಿಂತಿದೆ. ಅದು 10 ಆದ್ರೆ ಮಾತ್ರ ಪಾರ್ದು ಮ್ಯಾಚ್ ಗೆಲ್ಲೋದು. ಲೆಟ್ಸ್ ವೇಟ್ ಅಂಡ್ ಸೀ. Astonishing! The new champion has arrived! Pardhu state champion aagtane anta yaro ankonde irlila. And best wishes to the new winner! Yes! Yeah! ನಾನು ಗೆದ್ಬಿಟ್ಟೆ ತಾತ. ಥ್ಯಾಂಕ್ ಯು ರಾಜೇಶ್. ಹೇಳಿದ್ದೆ ಅಲ್ವಾ ಪರ್ತು, ನಿನ್ ಸಂಕಲ್ಪ ಅಂತ. ತಪ್ಪು ಮಾಡ್ಬಿಟ್ಟೆ, ನಿನ್ ಕೈಲಿ ಅದನ್ನ ಸರಿ ಮಾಡಿಸ್ತೀನಿ. ಪಾರ್ಥು ಸಖತ್ತಾಗಿ ಆಡ್ದ ಅಲ್ವಾ? ಹೌದು, ಚೆನ್ನಾಗಿ ಆಡ್ದ. ರಿತಿಕಾ ಬಾಂಬೈಲಿ ತಾತ ಕರೀತಿದ್ದಾರೆ. ಹೇ ಕಮ್ ಆನ್ ಗೋ ಗೋ. ನಿನ್ ಕಣ್ಣಲ್ಲೇ ಗೊತ್ತಾಗ್ತಿದೆ ನನ್ ಮೊಮ್ಮಗ ನಿನ್ಗೆ ಎಷ್ಟಿಷ್ಟ ಅಂತ.
ಅವನ ಜೊತೆ ನಡೆದು ನಡೆದು ನನಗೆ ಆಯಾಸ ಆಗ್ಬಿಟ್ಟಿದೆ. ಇನ್ ಮುಂದೆ ಅವನ ಜೊತೆ ನೇನ್ ನಡಿಬೇಕು, ಅವನ ಜವಾಬ್ದಾರಿ ಎಲ್ಲ ಇನ್ ಮುಂದೆ ನಿಂದೆ, ಸರಿನಾ? ತಾತ ಎಲ್ಲಿದ್ಯಾ? ನಿನ್ನೆ ಮ್ಯಾಚ್ ಗೆದ್ನಲ್ಲ, ಕೋಚ್ ಫುಲ್ ಹ್ಯಾಪಿ. ನನಗೆ ಹಸು ಆಗ್ತಿದೆ, ತುಂಬ ಮಾತಾಡ್ಬೇಕು ತಾತ. ಬಾ ತಿಂತ ಮಾತಾಡೋಣ. ತಾತ 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 ಸರ್ವಸ್ವ ಬಿಟ್ಟು ನನಗಾಗಿ ಬಿಟ್ಟು ನೀನು ಬದುಕ ಕೊಟ್ಟು ಎಲ್ಲೋ ಮರೆಯಲ್ಲಿ ನಿಂತವ ನೀನು. ನೆನ್ನೆ ಕೂಡ ತಿಂದಿಲ್ವಾ ನೀನು? ನೀನ್ ಈಗ ತಿಂದೇ ಇದ್ರೆ ತಾತ ನನ್ನ ಕನ್ಸಲ್ಲಿ ಬಂದು ಬೈತಾರೆ. ನಿಜ ಪಾರ್ಥು, ನಂಬಲ್ವಾ? ಅವರು ನನ್ನ ಮೊಮ್ಮಗನ ನೋಡ್ಕೊಳ್ಳೋದಕ್ಕೆ ಋತಿಕಾ ಇದ್ದಾಳೆ ಅಂತ ಧೈರ್ಯವಾಗಿ ಹೋಗಿದ್ದಾರೆ. ಪಾರ್ಥು, ಇಲ್ಲಿ ನೋಡ್ ಪಾರ್ಥು, ಒಂದ್ಸರ್ತಿ ನೋಡಿಲಿ. ತಾತ ನಿನ್ ಪಕ್ಕನೇ ಇದ್ದಾರೆ ಅಂತ ಅನ್ಕೋ. ನೀನ್ ತಿನ್ಲಿಲ್ಲ ಅಂದ್ರೆ ಅವ್ರು ಹ್ಯಾಪಿ ಆಗಿರ್ತಾರ ಇಲ್ಲ ಬೇಜಾರ್ ಮಾಡ್ಕೋತಾರ? ಗ್ಯಾರಂಟಿ ಬೇಜಾರ್ ಮಾಡ್ಕೋತಾರೆ ಪಾರ್ಥು, ಅಲ್ವಾ? ಸೊ ಪ್ಲೀಸ್ ತಿನ್ನು ಪಾರ್ಥು. ಸರಿ ತಾತ, ನೀವ್ ಹೇಳಿದ್ದನ್ನ ಹೇಳಾಯ್ತು, ಪಾರ್ಥು ಕೇಳ್ತಿಲ್ಲ, ಇದ್ರ ಮೇಲೆ ನಿಮ್ಮಿಷ್ಟ. ನಮ್ಮನ್ನ ಪ್ರೀತಿಸೋರು ನಮ್ಮಿಂದ ದೂರ ಆದ್ರು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಮ್ ಜೊತೆನೆ ಇರ್ತಾರೆ ಪಾರ್ಥು. ಇದಕ್ಕಿಂತ ಜಾಸ್ತಿ ಫಿಲಾಸಫಿ ನನ್ಗೆ ಹೇಳಕ್ಕಾಗಲ್ಲಪ್ಪ. ಸಾರಿ ಸರ್. ಪಾರ್ಥು 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 ಪಾರ್ಥು, ವಾಟ್ಸ್ ರಾಂಗ್ ಪಾರ್ಥು? ಸಾರಿ ಸರ್.
ಇವನಿಗೆ ನಾನು ಕಾಣಿಸಿದ್ರೆ ಧೈರ್ಯ. ಅವ್ರಿಗಾಗಿದ್ದು ಸುಸ್ತಲ್ಲ, ಅಕ್ಯೂಟ್ ಹಾರ್ಟ್ ಪ್ರಾಬ್ಲಮ್, ಫೈನಲ್ ಸ್ಟೇಜಲ್ಲಿದೆ. ಆಪರೇಷನ್ ಮಾಡಿದ್ರೆ ಬದುಕ್ತಾರೆ, ಆದರೆ 50 ಲಕ್ಷ ಖರ್ಚಾಗತ್ತೆ. 50 ಲಕ್ಷನ? ಯಾ. ಆಪರೇಷನ್ ಇಲ್ಲದೆ ಟ್ಯಾಬ್ಲೆಟ್ಸಲ್ಲಿ? ಟ್ಯಾಬ್ಲೆಟ್ಸಲ್ಲ ಆದರೆ 50-50 ಚಾನ್ಸ್ ಇರುತ್ತೆ. ಹಾಗಾದರೆ ಬದುಕೋದಕ್ಕೆ 50% ಚಾನ್ಸ್ ಇದೆಯಲ್ಲ. ಆದರೆ ಸರ್, ಹಲೋ, ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು. ಹಾಯ್ ಸರ್. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಸರ್. ಜಾನ್ಸ್ ನಮ್ಮ ಅಕಾಡೆಮಿ ಸ್ಟೇಟ್ ಚಾಂಪಿಯನ್ ಅಲ್ಲಿ ಇವನು ಕೂಡ. ಪಾರ್ಥು, ಐವ್ ಹರ್ಡ್ ಅಬೌಟ್ ಯುವರ್ ಟೆಕ್ನಿಕ್ ಅಂಡ್ ಸ್ಟೈಲ್ಸ್. ಇಟ್ಸ್ ನೈಸ್. ಐಮ್ ಹ್ಯಾಪಿ ಟು ಮೀಟ್ ಯು. ಹೀಸ್ ಮಿಸ್ಟರ್ ರಾಹುಲ್, 2-time ಸ್ಟೇಟ್ ಚಾಂಪಿಯನ್, ನಾಟ್ ಪಾರ್ಧು. ಓಹ್ ರಾಹುಲ್, ಐಮ್ ಸಾರಿ. ವೇರ್ ಇಸ್ ಪಾರ್ಧು? ಇಸ್ ಆನ್ ಇಸ್ ವೇ. ಕ್ಯಾನ್ ವಿ ಗೋ ಹೆಡ್? ಯಾ ಯಾ, ಪ್ಲೀಸ್. ಇವನೇನು 2 ಸಲ ಸ್ಟೇಟ್ ಚಾಂಪಿಯನ್ ಆಗಿರೋ ನಿನ್ನ ಬಿಟ್ಟು ಪಾರ್ಥು ಪಾರ್ಥು ಅಂತ ಸಾಯ್ತಾ ಇದ್ದಾನೆ. ನಮ್ಮನ್ನು ಗುರುತಿಸದೆ ಇರೋರ ಮಧ್ಯೆ ನಾವೇ ಯಾಕೆ? ನಡೀರಿ. ಎಷ್ಟೊತ್ತೋ ಕೋಸ್ಟಿನ ಅರ್ಜೆಂಟ್ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಏನು ಕಷ್ಟ ಅರ್ಜೆಂಟು? ಏನಿಂಗಂತೀಯೋ, ನಿನ್ನ ಇನ್ಸ್ಪಿರೇಷನ್ ವಿಲಿಯಂ ಜೋನ್ಸ್ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್ ಆರ್ಚರ್ಸ್ ಎಲ್ಲರೂ ಆರಾಧಿಸುವಂತ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ವಿಲಿಯಂ ಜೋನ್ಸ್. ನಮ್ಮ ಈ ಕುರುಕ್ಷೇತ್ರದ ಅಕಾಡೆಮಿಗೆ ಬರುವಂಥದ್ದು ತುಂಬಾ ಐತಿಹಾಸಿಕ ದಿನ ಅಂತಲೇ ನಾವು ಹೇಳಬಹುದು. ಥ್ಯಾಂಕ್ ಯು ಮಿಸ್ಟರ್ ಜಾನ್ಸ್. ಮೈ ಪ್ಲೇಷರ್. ಥ್ಯಾಂಕ್ ಯು. ಆರ್ಚರ್ಸ್ ಎಲ್ಲರನ್ನೂ ಅಡ್ರೆಸ್ ಮಾಡೋದಕ್ಕೋಸ್ಕರ ಕರೆದಿದ ತಕ್ಷಣ ಬಂದಿದ್ದಕ್ಕೆ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ಹ್ಯಾಸ್ ಯು ಹಿಯರ್, ನಿಮ್ಮ ಅಭಿಮಾನಿಗಳಿಗೋಸ್ಕರ ನಿಮಗೆ ದೊಡ್ಡ ಹೆಸರನ್ನ ತಂದುಕೊಟ್ಟಂತ ಫಾಸ್ಟೆಸ್ಟ್ ಏರೋ ಟೆಕ್ನಿಕ್ನ ಒಂದ್ಸಲ ಇಲ್ಲಿ ಮಾಡಿ ತೋರಿಸಬಹುದಾ? ಶೋರ್, ವೈ ನಾಟ್. ಥ್ಯಾಂಕ್ ಯು. ಒನ್.3 ಸೆಕೆಂಡ್ಸ್, ಫಿನಾಮಿನಲ್. ಅವರ ವರ್ಲ್ಡ್ ರೆಕಾರ್ಡ್ ಟೈಮ್ನ ಅವರೇ ಮ್ಯಾಚ್ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ವುಡ್ ಲವ್ ಒನ್ ಆರ್ಚರ್ ಫ್ರಮ್ ದಿಸ್ ಅಕಾಡೆಮಿ ಟು ಟ್ರೈ ದಿಸ್ ಶಾಟ್. ಮಿಸ್ಟರ್ ಪಾರ್ಥು, ಪ್ಲೀಸ್ ಕಮ್. ಮಿಸ್ಟರ್ ಜೋನ್ಸ್, ಸ್ವಲ್ಪ ದಿನಗಳ ಹಿಂದೆ ಅವ್ರ ತಾತ ತೀರ್ಕೊಂಡಿದ್ದಾರೆ. ಅವನ ಕೈಯಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಇಟ್ಸ್ ಅ ಕ್ಯಾಶುವಲ್ ಪರ್ಫಾರ್ಮೆನ್ಸ್ ಮಿಸ್ಟರ್ ನರೇಶ್. ಕಮ್ ಆನ್ ಚಾಂಪಿಯನ್, ಕಮ್ ಆನ್. Doing mine? Yeah.
1.1 second. ರಾಜೇಶ್ ಕುಡಿ ಪರ್ತು, ಯಾಕೆ ನಿಲ್ಲಿಸ್ಬಿಟ್ಟೆ? ನನಗೆಲ್ಲ ಗೊತ್ತು ಪರ್ತು, ನೋವಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಡಿಗ್ರಿನ ಅವಶ್ಯಕತೆ ಇಲ್ಲ. ತಾತ ಇಲ್ಲ ಅಂತ ನೋವಲ್ಲಿ ಆಡಿಟರ್ ಮುಂದೆ ತಬ್ಬಿಬಾದ್ ನೀನು ವರ್ಲ್ಡ್ ಚಾಂಪಿಯನೇ ಸಪ್ರೆಸ್ ಆಗುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ ಅಂದರೆ ಏನೋ ಮ್ಯಾಜಿಕ್ ನಡೆದಿರಬೇಕು. ಅದೇ ಹತ್ತು ಅವ್ರಿಗೆ ಗೊತ್ತಿಲ್ವೇನೋ, ಅವ್ರಿಲ್ಲ ಅಂದರೆ ನಾನು ನಿಂತು ಹೋಗ್ತೀನಿ ಅಂತ. ಅದು ಹೇಗೋ ಬಿಟ್ಟು ಹೋಗ್ತಾರೆ ಅವರು. ಇಲ್ಲ ಕಣೋ, ನಾನು ಮಾಡ್ತಿರೋದು ಸರಿಯಲ್ಲ, ನಾನು ಮಾಡ್ತಿರೋದು ಸರಿಯಲ್ಲ. ಕೋಚ್ಗೆ ಹೇಳೋಣ ಅಂತಿದ್ದೀನಿ, ಕುಡಿದು ಪರ್ಫಾರ್ಮ್ ಮಾಡ್ತೀನಿ ಅಂತ. ನನ್ನ ಆಟಕ್ಕೆ ನಾನು ದ್ರೋಹ ಮಾಡೋಕ್ಕಾಗಲ್ಲ. ಏನು ಮಾತಾಡ್ತಿದ್ದೆ ಗೊತ್ತಾ ನಿನಗೆ? ನಿನಗೆ ಹೇಳಿದ್ರೆ ನಿಮ್ಮ ತಾತು ನಿದ್ರೊಳಗೆ ಹೇಳ್ತಾರೆ. ಸರಿ, ಗೊತ್ತೋ ಗೊತ್ತಿಲ್ಲದೆ ನಾನು ನಿನಗೂ ನಿನ್ನ ಗುರಿಗೂ ಒಂದು ದಾರಿ ಸಿಕ್ಕಿದೆ. ಅದೇ ಮತ್ತು ಆ ಮ್ಯಾಜಿಕ್ ನ ಬಿಡಬೇಡ, ಸರಿಯಾಗಿ ಉಪಯೋಗಿಸ್ಕೊ. ಅಷ್ಟಕ್ಕೂ ನಿನ್ನ ಹುಡುಕ ಅಲ್ವಲ್ಲ, ನಿನ್ನ ಮತ್ತು ಒಂದು ಅವಶ್ಯಕತೆ. ಡೋಪಿಂಗ್ ಟೆಸ್ಟಲ್ಲಿ ಸಿಗೋ ಮದ್ದನ್ನ ಬಿಟ್ಟು ಯಾವ ಡೋಪಿಂಗ್ ಟೆಸ್ಟಲ್ಲೂ ಸಿಗದೇ ಇರೋ ಇದನ್ನ ಟ್ರೈ ಮಾಡು. ಏನೋ ಇದು ಡ್ರಗ್ಸಾ? ಅಲ್ಲ, ಮದ್ದಿಗೆ ಆಲ್ಟರ್ನೇಟಿವ್ ಮಾತ್ರ ಇದು. ಪ್ರತಿ ಅಥ್ಲೀಟ್ ಅನ್ಅಫಿಷಿಯಲ್ ಆಗಿ ತಗೊಳ್ಳೋ ಪರ್ಫಾರ್ಮೆನ್ಸ್ ಪ್ರೆಷರ್ ಹ್ಯಾಂಡ್ಲಿಂಗ್ ಪೌಡರ್ ಇದು. ಸಿಕ್ಕದನ್ನ ಕಳ್ಳ ಪಾರ್ತು, ಇದು ನಿನ್ ಸಿಗಾಕ್ಸಲ್ಲ. ಈ ನೋವಿಂದ ನೀನು ಯಾವಾಗ ಆಚೆ ಬರ್ತಿ ಅಂತ ನಿನಗೇ ಗೊತ್ತಿಲ್ಲ. ಹೀಗಾದ್ರೆ ಆಡೋಕ್ಕಾಗಲ್ಲ, ಆಡಿದ್ರೂ ಗೆಲ್ಲಕ್ಕಾಗಲ್ಲ. ನಿನ್ನ ವರ್ಲ್ಡ್ ಚಾಂಪಿಯನ್ ಆಗಿ ನೋಡಬೇಕು ಅಂತ ಇದ್ದಿದ್ದು ನಿಮ್ಮ ತಾತನ ಕನಸು ಕನಸಾಗೆ ಉಳಿದೋಗುತ್ತೆ. ಅರೆ, ಇವಾಗ ಎಲ್ಲರ ದೃಷ್ಟಿ ನಿನ್ನ ಮೇಲಿದೆ ಪಾರ್ತು. ಯಾವ ಕ್ಷಣದಲ್ಲಿ ಬೇಕಾದ್ರೆ ಡೋಪಿಂಗ್ ಟೆಸ್ಟ್ ನಡೀಬೋದು. ಆ ಟೆಸ್ಟಲ್ಲಿ ಏನಾದರೂ ನಿನ್ನ ಮದ್ದು ತಗೊಂಡಿದ್ಯಾ ಅಂತ ಗೊತ್ತಾದರೆ ನೀನು ಹೇಳೋದೇ ಬೇಡ, ಅವರೇ ನಿನ್ನ ಬ್ಯಾನ್ ಮಾಡಾಕ್ತಾರೆ. ಗುರಿ ಸಿಗಬೇಕು ಅಂದರೆ ಮತ್ತಿರಲೇಬೇಕು, ಮತ್ತಿದ್ರೆ ಟೆಸ್ಟ ಸಿಗಾಕಳ್ತೀಯ. ಗುರಿ ಸಿಗಬೇಕು, ಟೆಸ್ಟ ಸಿಗಾಕಬಾರ್ದು ಅಂದರೆ ಇರೋ ಒಂದೇ ಒಂದು ದಾರಿ ಇದು. ಆದರೆ ಆಟಕ್ಕೆ ದೂರ ಆಗೋದಕ್ಕಿಂತ ಅದ್ರ ಮೇಲೆ ಆಧಾರ ಆಗೋದು ವೈಸ್ ಡಿಸಿಷನ್ ಬರ್ತು. ಇಟ್ಸ್ ನಾಟ್ ಚೀಟಿಂಗ್, ಇಟ್ಸ್ ಎ ಸ್ಟ್ರಾಟಜಿ. ಪಾರ್ಧು ನಮ್ಮ ಅಕಾಡೆಮಿಯ ಸ್ಟೂಡೆಂಟ್ ಅಂತ ಹೇಳ್ಕೊಡೋದಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಜಾನ್ಸ್ ಅವರ 1.3 seconds ಹೋಲ್ಡ್ ರೆಕಾರ್ಡ್ನ ನಮ್ಮ ಪಾರ್ಧು ಜಸ್ಟ್ 1.1 second ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಪಾರ್ಧು, ಅನ್ಅಫಿಷಿಯಲ್ ಆದರೂ ವರ್ಲ್ಡ್ ಚಾಂಪಿಯನ್ ರೆಕಾರ್ಡ್ಸ್ನು ಬ್ರೇಕ್ ಮಾಡಿದಿರಿ. ಥ್ಯಾಂಕ್ ಯು ಸರ್. ಬಿಫೋರ್ ಎಂಟ್ರಿಂಗ್ ಇನ್ ಟು ದ ಅಗ್ರಿಮೆಂಟ್ ಆಸ್ ಪರ್ ದ ರೂಲ್ ಒಂದ್ಸಲ ನಿಮ್ಮ ಪರ್ಫಾರ್ಮೆನ್ಸ್ ನೋಡಬೇಕು. ಶೋರ್, ವೈ ನಾಟ್ ಪಾರ್ಧು, ಲೆಟ್ಸ್ ಗೋ ಹೆಡ್. ಎಸ್, ಲೆಟ್ಸ್ ಡೂ ಇಟ್. What's wrong with him? Yeah. Pardhu! Fast! I'll just come, sir. Sir, sorry. Just 2 minutes.
ಫ್ಯಾಂಟಾಸ್ಟಿಕ್. ಗುಡ್ ಜಾಬ್ ಪರ್ದು, ಗುಡ್ ಜಾಬ್. ನಾನು ಇದೇ ಹೇಳ್ತಾ ಇದ್ದೆ. ಇದೇನಕ್ಕೋ ಹಳೆ ಪಾರ್ತು ಬರಬೇಕು ಅಂದ್ರೆ ಹೊಸದಾಗೆಲ್ಲ ಹೋಗ್ಬೇಕು. ಹಳೆ ಪಾರ್ತು ಬರಬೇಕು ಅಂದ್ರೆ ಹೊಸದಾಗೆಲ್ಲ ಹೋಗ್ಬೇಕು. ಆರ್ಚರಿ ಆಡೋದ್ ಕಾಣಿಸಿದ್ರೆ 30 ಸೆಕೆಂಡ್ ಕೂಡ ನೋಡ್ಬೇಕು ಅನ್ಕೊಳ್ಳಲ್ಲ. ಆರ್ಚರಿ ನಮ್ ದೇಶದಲ್ಲೇ ಹುಟ್ಟಿರೋ ವಿಷಯ 9 ಜನಕ್ಕೆ ಗೊತ್ತಿಲ್ಲ. ಆರ್ಚರಿನ ಆಟ ಆಗ ಬದಲಾಯಿಸಿರೋ ಜನಕ್ಕೆ, ಸ್ಟೇಡಿಯಂಗೆ ಬಂದೋ ಹಾಗೆ ಟಿವಿಯಲ್ಲಿ ನೋಡೋ ಹಾಗೆ ಮಾಡಿರೋ ಪಾರ್ದುಗೆ ನಾವ್ ಎಷ್ಟು ಕಂಗ್ರಾಟ್ಸ್ ಹೇಳ್ಬೇಕೋ ಗೊತ್ತಿಲ್ಲ. ಎಂತ ಕಂಡೀಷನ್ ಅಲ್ಲಿ ಆದ್ರೂ ಶೂಟ್ ಮಾಡೋದೇ ಪಾರ್ದು ಸ್ಪೆಷಾಲಿಟಿ, ಅದು ಬುಲ್ಸೈಯಲ್ಲಿ. ಅಂತ ಒಬ್ಬ ಆರ್ಚರ್ ಸಿಕ್ಕಿರೋದು ನಮ್ಮ ಅದೃಷ್ಟ. ನಾಳೆ ನಡೀತಾ ಇರೋ ಒಲಿಂಪಿಕ್ ಟ್ರಯಲ್ಸ್ ಅಲ್ಲಿ ಪಾರ್ಶೋರ್ ಪಾರ್ದು ಎಲ್ಲರನ್ನು ಸರ್ಪ್ರೈಸ್ ಮಾಡ್ತಾರೆ. ಏನ್ ಪಾರ್ತು ಈ ಕಡೆ ಬಂದೆ? ಇವತ್ತು ನಿನಗೆ ಟ್ರಯಲ್ಸ್ ಅಲ್ವಾ? ಪ್ಯಾಕೆಟ್ ಬೇಕು ಮಗ. ಇಷ್ಟು ಬೇಗ ಕಾಲಿನ? ಪ್ಯಾಕೆಟ್ ಬೇಕು. ಸರಿ, ನೀನು ಕೂತ್ಕೊಂಡು ನಾನು ಬರ್ತೀನಿ. ಸರ್, 1 ಅವರಲ್ಲಿ ಸ್ಟೇಡಿಯಂ ಇರ್ತೀನಿ ಸರ್. ಈ ಅಮಾಯಕರೆಲ್ಲ ಹೀಗೇನೇನಾ? ಯಾರು ಮೋಸ ಮಾಡ್ತಾರೋ ಅವರನ್ನೇ ನಂಬ್ತಾರೆ ಕುರಿಗಳ ತರ. ಹೌದಾ? ಒಳ್ಳೆ ಪ್ಲಾನ್ ಕಣೋ. ನಾನು ಸೋಲೋದು ಅಂದ್ರೆ ಏನು? ಅದಕ್ಕೆ ನೀನ್ ಪ್ಲಾನ್ ಮಾಡೋದೇನು? ಕೇಳ್ತಿದ್ರೆ ಯಾಕೋ ಏನು ಉತ್ತರ ಕೊಡ್ತಿಲ್ಲ? ಏನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳು. ಅವನೇನೋ ಕುಡಿದು ಮಾತಾಡ್ತಾ ಇದ್ದಾನೆ ಪಾರ್ಥು. ನಿನ್ ಮೇಲೆ ನಾನ್ ಪ್ಲಾನ್ ಮಾಡೋದೇನು ಪಾರ್ಥು? ಲೇ ರಾಜೇಶ್, ಅವನ್ಗೇನೋ ಹೆದರ್ಕೊಳ್ಳೋದು. ಹೌದು, ಪ್ಲಾನ್ ಮಾಡಿದ್ವಿ. ಏನಕ್ಕೆ ಕಿತ್ಕೋತ್ಯಾ ಸುಂದರ? ಏನೋ ಪ್ಲಾನ್ ಮಾಡಿದ್ರಿ ಪಾರ್ಥು. ಪಾರ್ಥು ಕೂತ್ಕೊಂಡು ಮಾತಾಡೋಣ. ಏನ್ ಪ್ಲಾನ್ ಮಾಡಿದ್ರಿ?
ಏನೋ ಪ್ಲಾನ್ ಮಾಡಿದ್ರಿ? ಬರ್ತು, ನಾನು ನಿನ್ನ ಫ್ರೆಂಡ್ ಕಣ. ಏನೋ ಪ್ಲಾನ್ ಮಾಡಿದ್ರಿ ನೀನ್? ನೀನ್ ಪ್ಲಾನ್ ಮಾಡೋದು ಅಂದ್ರೆ ಏನು? ನಿನ್ ಪ್ಲೇಸ್ ನಾನು ಕೊಟ್ಟವನು, ಯಾಕೋ ಮೋಸ ಮಾಡಿದೆ. ಪ್ಲೀಸ್ ಹೇಳು. Any player not in time is disqualified. Mr. Pardhu is dis... Hey, Pardhu banda! My God, he's bleeding. Pardhu. Pardhu, what happened? Pardhu, are you okay? I'm fine, sir. Doctor. Bada. I'm good. Pardhu, are you sure? I'm ready. Okay, let us go. Fast. ಪಾರ್ಥು ಯಾರೋ ಹೋಗಿ ಬೇರೆ ಟಾರ್ಗೆಟ್ ಅಲ್ಲಿ ಹೊಡೆದಿದೆ. ಪಾರ್ಥು, ವಾಟ್ ಹ್ಯಾಪನ್? ಪಾರ್ಥು, ಕಾಲ್ ದ ಆಂಬ್ಯುಲೆನ್ಸ್.
Yes, sir. Yeah, I'm already at the hospital, sir. He's getting treated, sir. Sir, just a second, sir. Pardhu pragne barthidage nanage inform maadi. Okay, sir. Sir, actually still rosy. ಹಾಂ ಬಾಲು ಡಾಕ್ಟರ್ ಬಂದ್ರ ನಾನೊಂದು 20 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಪ್ರೇಕ್ಷಕರಿಗೆ ಬ್ರೇಕಿಂಗ್ ನ್ಯೂಸ್, ಪಾರ್ಥು ಕಣ್ ತಿರುಗಿ ಬಿದ್ದಿದ್ದು ಏಟಿಂದನೋ ಆಕ್ಸಿಡೆಂಟ್ ಇಂದನೋ ಅಲ್ಲ, ಅವನಿಗೆ ಡ್ರಗ್ಸ್ ತಗೊಳ್ಳೋ ಅಭ್ಯಾಸ ಇದ್ದು ಅದರ ಓವರ್ ಡೋಸ್ ಇಂದನೇ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂತ ಈಗ ತಾನೇ ವರದಿ ಬಂದಿದೆ. ಇದು ನಿನ್ನ ಪಾರ್ಥು ವ್ಯಾಲ್ಯೂ. ನಿಮಗೆ ಗೊತ್ತಿದೆ, ಆರ್ಚರ್ ಪಾರ್ಥ್ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಡ್ಯೂ ಟು ಎ ಮೈನರ್ ಆಕ್ಸಿಡೆಂಟ್. ಕೀಪಿಂಗ್ ಇಸ್ ಫಿಟ್ನೆಸ್ ಇನ್ ಮೈಂಡ್ ನಾಳೆ ನಡೆಯುವಂತ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಮಿಸ್ಟರ್ ರಾಹುಲ್ ವಿಲ್ ಬಿ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಸರ್, ಪಾರ್ಥ್ ಮೇಲೆ ಡ್ರಗ್ ಕನ್ಸಂಪ್ಷನ್ ಅಲಿಗೇಷನ್ ಇದೆ ಅಂತ ಅವನ್ನ ತಪ್ಪಿಸ್ತಾ ಇದ್ದೀರಾ? ನೋ, ದಟ್ಸ್ ಎ ರೂಮರ್. ಅದಕ್ಕಿಂತ ಹೆಚ್ಚಾಗಿ ಪ್ಲೇಯರ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಪಾರ್ಥಗ್ ನಡೆದಿರುವಂತ ಆಕ್ಸಿಡೆಂಟ್ ಅಲ್ಲಿ ಅವನ್ ಬಲಗೈ ವ್ರಿಸ್ಟ್ ಮೇಲೆ ಆಗಿರೋ ಬಲವಾದ ಗಾಯದಿಂದ ಫೋರ್ ಆರ್ಮ್ ಮಸಲ್ಸ್ ನ ಪ್ಯಾರಲೈಸ್ ಮಾಡಿದೆ. ಅವನ್ ಬೆರಳುಗಳನ್ನ ಕೂಡ ಮಡಚಕ್ಕಾಗಲ್ಲ. ದಿಸ್ ಈಸ್ ಕಾಲ್ಡ್ ಪಾರ್ಟನ್ಸ್ ಫ್ರಾಕ್ಚರ್. ಸೊ ಇ ಕೆನಾಟ್ ಪ್ಲೇ ಇನ್ ದ ನಿಯರ್ ಫ್ಯೂಚರ್. ನೋ ಮೋರ್ ಕ್ವಶನ್ಸ್ ಪ್ಲೀಸ್. ಹೇ ಬಾಲು, ಕೆನ್ ಐ ಕಮ್ ಇನ್? ಬಾ. ತುಂಬಾ ಒಳ್ಳೆ ಆರ್ಚರ್ ಬಾಲು ಇವನು. ಪಾಪ, ಇವನು ಈಗ ನೋಡೋದಕ್ಕೆ ಬೇಜಾರಾಗ್ತಾ ಇದೆ. ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಇವನ್ ಜಾಗದಲ್ಲಿ ನಾನೇ ಹೋಗ್ತಿರೋದು. ಹೇಗಿದ್ದವನು, ಹೇಗಾಗ್ಬಿಟ್ಟ. ಅಲ್ಲ, ಇವನ್ ಡ್ರಗ್ಸ್ ತಗೊಳ್ಳುವಂಥದ್ದು ಏನಾಗಿತ್ತು ಇವನ್ಗೆ? ಲೈ, ನೀನ್ ನೋಡಿದ್ಯ ಅವ್ನು ಡ್ರಗ್ಸ್ ತಗೊಳ್ಳೋದನ್ನ? ಆ ರೂಮರಲ್ಲಿ ನೀನ್ ಹೇಳೋದ್ರಲ್ಲಿ ಎರಡರಲ್ಲೂ ನಿಜ ಇಲ್ಲ. ನೀನ್ ಸುಮ್ಮನೆ ತಲೆ ಹಾಕ್ಬೇಡ. ಅವ್ನು ಕೆಳಗ್ ಬಿದ್ದಿದ್ದಾನಷ್ಟೇ, ಎದ್ದೇಳ್ತಾನೆ. ಗೇಮಲ್ಲಾಗ್ಲಿ ಲೈಫಲ್ಲಾಗ್ಲಿ, ಯಾಕೆ ಅವನ ಆಟ ಏನು ಅಂತ ನಿಂಗೆ ಗೊತ್ತು ತಾನೆ? ನಿನ್ನ ಸೋಲ್ಸಿದ್ದೇನು ಮರ್ತೋದ್ಯಾ? ಹಲೋ, ಹಾ ಹೇಳಪ್ಪ. ಯಾವಾಗ ಬರ್ತೀಯೋ? ಈಗ ಬರಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ಅವ್ನ ಕೈ ಮುರಿದು ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಈಗ ಆಚೆ ಎಲ್ಲ ಹಾಟ್ ಟಾಪಿಕ್ ಇವನೇ. ಇವನೇನಾದ್ರೂ ಒಬ್ಬನೇ ಬಿಟ್ಟು ಬಂದ್ರೆ ಮೀಡಿಯವರೆಲ್ಲ ಮೇಲ್ ಬಿದ್ದ್ಬಿಡ್ತಾರೆ. ಆದ್ರೂ ಮನೆಗೆ ಬಂದು ಏನ್ ಮಾಡ್ಬೇಕು? ನಾಯಿ ನಾಡ್ಸೋದ್ ಬಿಟ್ಟು ಇಡು. ಪಾರ್ಥು, ಏನಾಯ್ತು ನನಗೆ? ನನ್ನ ಕೈಗೆ ಏನಾಯ್ತು? ಬೆರಳು ಯಾಕೆ ಮಡ್ಚೋಕಾಗ್ತಿಲ್ಲ? ನಿನಗೆ ಕೇಳ್ತಾ ಇರೋದು ಹೇಳೋ, ಮಾತಾಡೋ. ಲೈ, ಏನು ಹೇಳಬೇಕು ಅಂತೀಯೋ? ಡ್ರಗ್ಸ್ ತೊಗೊಂಡಿದ್ಯಾ ಅಂತಿದ್ದಾರೆ. ನಿನ್ನ ಪ್ಲೇಸಲ್ಲಿ ಯಾವನು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ದಾನೆ? ಅಲ್ಲ ಕಣೋ, ನೀನು ಡ್ರಗ್ಸ್ ತೊಗೊಂಡಿದ್ಯಾ? ಅದೆಲ್ಲ ಸುಳ್ಳು ತಾನೆ? ಅಂದರೆ ಟಿ ವಿಲಿ ನಿನ್ನ ಬಗ್ಗೆ ಹೇಳ್ತಾ ಇರೋದು? ಹಾಗ್ಯಾಕೋ ಮಾಡಕ್ಕೆ ಹೋದೆ? ಅಲ್ಲ, ಡ್ರಗ್ಸ್ ತಗೊಂಡು ಆಡೋವಂಥದ್ದು ಏನೋ ಬಂತು ನಿಮಗೆ? ನೀನೇ ಜೀವ ಅನ್ಕೊಂಡಿರೋರ್ಗಾದ್ರೂ ನಿಜ ಹೇಳು, ಹೇಳು. ಬರ್ತು ಬಿಟ್ಬಿಡೋ ಪಾರ್ಥು. ನನ್ನ ಮಾತು ಕೇಳೋ ಪಾರ್ಥು. ಏ ರೀತಿಕ ಕಾರ್ತಿಗೆ, ಅವನ್ ತಾತನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೊರಡಿ. ಫೋಕಸ್, ಹಿಟ್ ಸರ್. ಗುಡ್ ಸರ್. ಐ ಆಮ್ ರಿಯಲಿ ಸಾರಿ. ಐ ಕ್ಯಾನ್ ಎಕ್ಸ್ಪ್ಲೈನ್ ಯು ಎವ್ರಿಥಿಂಗ್. ಒಂದ್ಸಲ ನನ್ನ ಮಾತು ಕೇಳಿ ಸರ್. ರಾಹುಲ್, ಲೆಟ್ಸ್ ಗೋ. Cheers!
ಸಖತ್ತಾಗಿ ಪ್ಲಾನ್ ಮಾಡಿದೆ ರಾಹುಲ್. ಯಾರಿಗೆ ಹೇಳಿದ್ರೆ ಡ್ಯಾಮೇಜ್ ಆಗುತ್ತೋ ಅವ್ರಿಗೆ ಹೇಳಿದೆ ಬಿಡು. ಸರಿಯಾದ ಟೈಮಿಗೆ ಆ ಪಾರ್ತ್ ಮೇಲೆ ಮೀಡಿಯಾನ ಉಪಯೋಗಿಸ್ತೇ ಬಿಡು. ಆ ಡ್ರಗ್ ನನ್ನ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ರೆಡ್ ಕಾರ್ಪೆಟ್ ಕಣ. ಫಸ್ಟಲ್ಲಿ ಆಕಾಶದಲ್ಲಿ ಇದ್ದಾಗ ಅನ್ಸತ್ತೆ, ಆದರೆ ಎಫೆಕ್ಟ್ ಗೊತ್ತಾಗೋ ಅಷ್ಟರಲ್ಲಿ ಪಾತಾಳ್ತಲೇ ಇರ್ತಾನೆ. ಡೆಸ್ಟಿನಿ ಅವನು ಎಲ್ಲಿಂದ ಗೆದ್ದನೋ ಅಲ್ಲೇ ಸೋತಿದ್ದಾನೆ. ಅದೇ ನನಗೆ ಬೇಕಾಗಿದ್ದಿದ್ದು. ನಾನು ಹಾಕಿದ್ದು ಸಿಂಪಲ್ ಸ್ಕೀಮ್ ಕಣ, ಆದರೆ ಅವನೇ ಅದರಲ್ಲಿ ಬಿದ್ದು ಅವನ ಕೈ ಕೂಡ ಮುರ್ಕೊಂಡಿದ್ದಾನೆ. ಇನ್ನು ಜೀವನದಲ್ಲಿ ಅವನು ಬೋ ಹಿಡಿಯೋಕ್ಕಾಗಲ್ಲ. ನ್ಯಾಷನಲ್ಸಲ್ಲಿ ನಿನ್ನ ಪ್ಲೇಸ್ನ ಸ್ಯಾಕ್ರಿಫೈಸ್ ಮಾಡಿ ಇದೆಲ್ಲ ನೀನೇ ಸ್ಟಾರ್ಟ್ ಮಾಡಿದ್ದು ರಾಜೇಶ್. ಸೊ ಖಂಡಿತ ಅವನು ನಿನ್ನ ಮಾತು ನಂಬ್ತಾನೆ. ಇದು ಯಾವ ಡೋಪಿಂಗ್ ಟೆಸ್ಟಲ್ಲೂ ಸಿಗಲ್ಲ ಅಂತ ಹೇಳಿ ಅವನು ರೆಗ್ಯುಲರ್ ಆಗಿ ಇದನ್ನು ಅಭ್ಯಾಸ ಮಾಡು. ನಿನ್ನ ಬೆಟ್ಟಿಂಗ್ ಸಾಲದಿಂದ ಹೊರಗೆ ಬರೋದಕ್ಕೆ ಇದೊಂದೇ ದಾರಿ. ಸೊ ನೀನು ಹೊರಗೆ ಬರಬೇಕು ಅಂದರೆ ಅವನಿಗೆ ಇದನ್ನು ಅಭ್ಯಾಸ ಮಾಡಿಸ್ಲೇಬೇಕು. ಯೋರ್ ಟೈಮ್ ಇಸ್ ರನ್ನಿಂಗ್ ಔಟ್ ರಾಜೇಶ್. ಏಯ್, ಎರಡು ದಿನದಲ್ಲಿ ನಾನು ಕೇಳಿದ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ನಿನ್ನ ಫ್ಯಾಮಿಲಿನ ಮುಗಿಸ್ಬಿಡ್ತೀನಿ. ಐ ಡೋಂಟ್ ಹ್ಯಾವ್ ಆಲ್ ಡೇ ರಾಜೇಶ್. ಯು ಇನ್ ಆರ್ ಔಟ್. Ha 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 ha!
ಆರ್ಚರ್ ಇನ್ನ ನನ್ನ ಲೈಫ್ ಅನ್ಕೊಂಡಲ್ಲ, ಆದ್ರೆ ಅದು ನಾಡ್ದೇ ಇರೋ ಹಾಗೆ ಮಾಡಿದ್ಯಾ? ಯಾಕೋ ಮಾಡ್ದೆ, ಯಾಕೋ ಮಾಡ್ದೆ, ಯಾಕೋ ಮಾಡ್ದೆ ಈ ತರ, ಯಾಕೆ ಮಾಡ್ದೆ ಈ ತರ, ಯಾಕೆ? ಫಿಸಿಕಲ್ ಇಂಜುರೀಸ್ ಇಂದ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ತಪ್ಪಿದ ನಮ್ಮ ಯಂಗ್ ಸೆನ್ಸೇಷನ್ ಪಾರ್ಧುನ ಬ್ಯಾನ್ ಮಾಡಲಾಗಿದೆ. ತನ್ನ ಜೊತೆಯ ಆಟಗಾರ ಸ್ಟೇಟ್ ಚಾಂಪಿಯನ್ ರಾಹುಲ್ ಮೇಲೆ ಹಲ್ಲೆ ಮಾಡಿ ಗಾಯಗೊಂಡಿರುವ ಹಾಗೆ ಮಾಡಿದಾನೆ. ಡ್ರಗ್ ಅಲಿಗೇಷನ್ ಇಂದ ಹೊರಗ್ ಬರಕ್ಕೂ ಮುಂಚೆನೆ ಈ ಗಲಾಟೆಲಿ ಅರೆಸ್ಟ್ ಆಗಿದ್ದಾರೆ. ಪಾತು, ಎಲ್ಲಿ ಹೋಗ್ತಿದ್ಯಾ? ಬಾ ಕಾರ್ ಹತ್ತು. ನಾನು ಮನೆಗೆ ಹೋಗ್ತೀನಿ. ಥ್ಯಾಂಕ್ಸ್ ಅಂಕಲ್. ಬೇಡ ಪಾರ್ಥು, ಈ ಕಂಡೀಷನಲ್ಲಿ ನಾನೇನು ಬಿಡಲ್ಲ. ನಾನು ಮನೆಗೆ ಹೋಗ್ಬೇಕು. ಪಾರ್ಥು, ನಮ್ಮ ಮನೆಗೆ ಹೋಗೋಣ ಬಾ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಪಾರ್ಥು, ಏನಿದು ರೋಡಲ್ಲಿ? ಗೆಟ್ ಇಟ್ ಟು ದ ಕಾರ್. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನಾನು ಬರಲ್ಲ, ನೀವು ಹೋಗಿ. ಪಾರ್ಥು, ನಶೆಯಲ್ಲಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿಲ್ಲ. ಒಬ್ನೇ ಏನ್ ಮಾಡ್ತೀಯ ಮನೇಲಿ? ರೋಡಲ್ಲಿ ಹೊಚ್ಚಿನ ತರ ಅವ್ರನ್ನ ಇವ್ರನ್ನ ಹೊಡೆದು ತಿರುಗಾಡ್ತೀಯ? ನಿನ್ ಬಗ್ಗೆ ಇಷ್ಟು ಜನ ಯೋಚನೆ ಮಾಡ್ತಿದ್ರೆ ನಿಂಗೆ ಸ್ವಲ್ಪನೂ ಬೆಲೆ ಇಲ್ವಾ? ಪಾತು ಪ್ಲೀಸ್, ಮಳೆ ಬರೋ ತರ ಇದೆ, ಬಾ. ನನ್ನ ಈ ಕಂಡೀಷನ್ ತಂದಿರೋ ರಾಹುಲ್ನ ರಾಹುಲ್ ರಾಹುಲ್ ಅಂತ್ಯ, ಅವನಿಗೂ ನಿನಗೂ ಹೋಲ್ಕೆನಾ? ನೀನ್ ಏನ್ ಅನ್ಕೊಂತೀಯೋ ಅದನ್ನ ಅವ್ನು ಮಾಡ್ತಾನೆ. ನಿಮ್ ತಾತ ಸತ್ತಾಗ ನೀನ್ ಸೋತಿಲ್ಲ ಪಾರ್ಥು, ನೀನ್ ಡ್ರಗ್ಸ್ ಅಭ್ಯಾಸ ಶುರು ಮಾಡ್ದೆ ನೋಡು, ಆಗ ನೀನ್ ಸೋತೋದೆ. ನೀನ್ ಹೋದ್ರೆ ಹೋಗು, ನಿನ್ ಜೊತೆ ಅವಳ ಲೈಫೆ ಕಾಳ್ ಮಾಡ್ತೀಯ. ನಿನ್ಗೂ ಆ ರಾಹುಲ್ಗೂ ಏನ್ ವ್ಯತ್ಯಾಸ? ಅವ್ನ್ ನಿನ್ನ ತಪ್ಸಿ ಗೆಲ್ಬೇಕು ಅನ್ಕೊಂಡ, ನೀನ್ ತಪ್ಪ್ ಮಾಡಿ ಗೆಲ್ಬೇಕು ಅನ್ಕೊಂಡೆ, ಎರಡು ಒಂದೇ ಅಲ್ವಾ? ಯಾರ ಮೇಲೆ ನಿನ್ ಕೋಪ? ಯಾಕೆ ಕೋಪ? ನಡೀರಿ ಡ್ಯಾಡ್, ಯಾವತ್ತೂ ನಿನ್ಗೆ ಈ ಮಾತು ಹೇಳ್ತೀನಿ ಅನ್ಕೊಂಡಿರ್ಲಿಲ್ಲ. ಐ ರಿಗ್ರೆಟ್ ಲವಿಂಗ್ ಯು. ನಿನ್ನ ಪ್ರೀತಿಸಿ ತಪ್ಪು ಮಾಡಿದೆ. ಐ ರಿಗ್ರೆಟ್ ಲವಿಂಗ್ ಯು. ಐ ರಿಗ್ರೆಟ್ ಲವಿಂಗ್ ಯು. ಯಾವತ್ತು ಬೀಳಕ್ ಬಿಡಲ್ಲ ಪಾರ್ಥು. ಗುಡ್ ಮಾರ್ನಿಂಗ್ ಪಾರ್ಥು. ಎಲ್ಲಿ ಎಲ್ಲಿದ್ಯಾ? ಹತ್ರ ಬಾ. ಹಾ, ಕಾಣಿಸ್ತಿದ್ಯಾ? ಚೆನ್ನಾಗಿದ್ಯಾ? ಇದೆಲ್ಲಿ ಅಣ್ಣ? ಹಾ, ರಾತ್ರಿ ತುಂಬ ಕುಡ್ದಿರೋ ಹಾಗಿದ್ದೆ. ಇತ್ತಗೋ, ರಿಲೀಫ್ ಬೇಕಿತ್ತು. ಎತ್ತು. ನಾನು ಎಲ್ಲಿದ್ದೀನಿ? ಸಿಟಿಯಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದ್ಯಾ? ನನ್ನ ಮನೇಲಿ. ಇದನ್ನ ಎತ್ತು ಹೇಳ್ತೀನಿ. ನಿನ್ನ ಯಾವತ್ ನೋಡ್ತೀನೋ ಅಂತ ಅನ್ಕೋತಿದ್ರೆ ನೀನು ರೋಡಲ್ಲಿ ತೂರ ಅರ್ಥ ಕಾಣಿಸ್ಕೊಂಡೆ. ಸ್ವಲ್ಪ ಇದ್ರೆ ಹೋಗ್ಬಿಡ್ತಿದ್ದೆ ಗೊತ್ತಾ? ನನ್ನ ಬಗ್ಗೆ ಗೊತ್ತಿದ್ರೆ ನೀವು ಕಾಪಾಡ್ತಿರ್ಲಿಲ್ಲ ಅಲ್ವಾ? ಆದರೂ ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲಿಗೆ ಹೋಗ್ತೀಯಾ? ಬೇಡ ಅಂತ ಬಿಟ್ಟ ರಿತಿಕಾ ಹತ್ರನ, ತಾತ ಇಲ್ದಿರೋ ಮನೆ ಹತ್ರಕ್ಕ, ಇಲ್ಲ ಹತ್ರನೂ ಸೇರ್ತಿರೋ ಆ ಕೋಚ್ ಹತ್ರನ? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಿನ್ನ ವರ್ಲ್ಡ್ ಚಾಂಪಿಯನ್ ಆಗಿ ನೋಡ್ಬೇಕು ಅಂತಿದ್ದ ತಾತ ಸತ್ತೋದ್ರು. ಅವ್ರು ಸತ್ತೋದ್ರಲ್ಲ ಅನ್ನೋ ಬೇಜಾರಲ್ಲಿ ನೀನು ಎಣ್ಣೆಗೆ ಹತ್ರ ಆದೆ. ಎಣ್ಣೆಯಲ್ಲಿ ಗುರಿ ಸಿಕ್ತಿದೆ ಅಂತ ಆಟ ಆಡಿ ನೀನು ತಪ್ಪು ಮಾಡಿದೆ. ಸಿಕ್ಕಾಕೋಬಾರ್ದು ಅಂತ ಡ್ರಗ್ಸ್ ಅಭ್ಯಾಸ ಮಾಡಿಕೊಂಡು ಇನ್ನೊಂದು ತಪ್ಪು ಮಾಡಿದೆ. ನಿನ್ನ ಆಟದಲ್ಲೇ ಬದುಕಿದ್ದ ತಾತನ್ನ
ಹೀಗ ಆಟ ಆಡಿ ಶಾಶ್ವತವಾಗಿ ಸಾಯಿಸ್ಬಿಟ್ಟಲ್ಲ ಪಾರ್ಥು. ಶಭಾಷ್. ನನ್ನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಹ, ಕುಡಿದು ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಿದ್ದೀರಾ? ಏನೋ ತಾತನ ಬಗ್ಗೆ ಮಾತಾಡ್ತಿದ್ರಿ? ಹೌದು, ಅವ್ರ ಜೊತೆ ನನ್ನ ಧೈರ್ಯ ಜಯ ಎಲ್ಲ ಹೊರಟು ಹೋಯ್ತು ಸರ್. ಎಲ್ಲ ಕಲಿಸ್ಕೊಟ್ ನನ್ನ ತಾತ ಅವ್ರು ಇಲ್ದೆ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಟ್ಟಿಲ್ಲ ಸರ್. ಆ ನೋವು ನಾ ತಡೆಯೋಕೆ ಅದ್ದೆ ಕುಡಿಯಕ್ ಶುರು ಮಾಡಿದೆ. ಆಟದಲ್ಲಿ ಇರಬೇಕು ಅಂತಾನೆ ಡ್ರಗ್ಸ್ ತಗೊಂಡೆ. ಅದು ತಪ್ಪು ಅಂತ ಗೊತ್ತು ಸರ್, ಅದಕ್ಕೆ ನನ್ನ ಮುಖನ ಯಾರಿಗೂ ತೋರಿಸ್ತಾ ಇಲ್ಲ. ನನ್ನಿಂದ ಅವ್ರ ಪ್ರಾಣ ಹೋಯ್ತು ಅಂತ ಗೊತ್ತಾದ್ಮೇಲೆ ಆ ನೋವನ್ನ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ತಾತ ಇಲ್ಲ, ಆಟ ಇಲ್ಲ, ಇನ್ ನನಗೇನ್ ಮಿಕ್ಕಿದೆ ಹೇಳಿ? ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಲಾರಿ ಎದುರುಗಡೆ ಹೋಗಿ ನಿಂತೆ ಸರ್. ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ಯಲ್ಲ, ನಾನ್ ತಡೆಯೋದಿಲ್ಲ. ಆದ್ರೆ ಹೋಗಕ್ ಮುಂಚೆ ಒಂದು ಸಾರಿ ಆ ರೂಮ್ ಒಳಗಡೆ ಹೋಗು. ಹೋಗು. ಆ 60 out of 60 ಸ್ಕೋರ್ ಮಾಡಿದ ನ್ಯಾಷನಲ್ ಚಾಂಪಿಯನ್ ಪಾರ್ಥ ಸಾರಥಿ ನಾನೇ. ನಾವೊಂದು ಕನ್ಸು ಕಂಡ್ರೆ ಆ ಮೇಲಿರೋನು ಇನ್ನೊಂದು ಕಥೆನೆ ಬರೀತಾನೆ. ವರ್ಲ್ಡ್ ಚಾಂಪಿಯನ್ಶಿಪ್ಗೆ 6 ತಿಂಗಳಿರುವಾಗ ನನ್ನ ಕಣ್ಣಿಗೆ ಬಂದ ರೇರ್ ಡಿಸೀಸಿಂದ ಆಟದಿಂದ ಶಾಶ್ವತವಾಗಿ ದೂರ ಆಗ್ಬಿಟ್ಟೆ. ಅಪ್ಪ, ವರ್ಲ್ಡ್ ಚಾಂಪಿಯನ್ ಆಗಬೇಕು ಅನ್ನೋದು ನಿಮ್ಮಪ್ಪನ ಕನಸು. ನ್ಯಾಷನಲ್ಸ್ಗೆ ಹೋಗೋ 2 ದಿನ ಮೊದಲು ಆಕ್ಸಿಡೆಂಟಲ್ಲಿ ನಿಮ್ಮಪ್ಪ ಸತ್ತೋದ್ರು. ಅವ್ರ ಜಾಗಕ್ಕೆ ನಾನು ಹೋದೆ. ಒಂದು ರೀತಿಲಿ ಆ ಗೋಲ್ಡ್ ಮೆಡಲ್ ನಿಮ್ಮಪ್ಪ ಹಾಕಿದ ಭಿಕ್ಷೆ. ಸತ್ ಹೋಗಿ ನಿಮ್ಮಪ್ಪನಿಗೆ ಕಣ್ಣು ಕಾಣಿಸ್ದೆ ನನಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಕನಸು ಕನಸಾಗೆ ಉಳಿದೋಯ್ತು. ಇನ್ಮೇಲೆ ನನ್ನ ಲೈಫಲ್ಲಿ ಆರ್ಚರಿನೇ ಇಲ್ಲ ಅಂದಮೇಲೆ ಸತ್ ಹೋಗೋಣ ಅಂತ ಅನ್ಕೊಂಡೆ. ಆದರೆ ಆಗ್ತಾನೆ ಮಗನ ಕಳ್ಕೊಂಡು ಮೊಮ್ಮಗನಿಗೋಸ್ಕರ ಬದುಕ್ತಿರೋ ನಿಮ್ಮ ತಾತ ನೆನಪಾದರು. ಆಗ ನನಗನ್ನಿಸ್ತು ಇನ್ನೊಬ್ಬರಿಗೆ ಜೀವನ ಕೊಡೋದೇ ಅಲ್ವಾ ಜೀವನದ ಗುರಿ ಅಂತ. ನಿನ್ನ ವಿಡಿಯೋನೆಲ್ಲ ಹತ್ತಿರದಿಂದ ನೋಡಿದ್ದೀನಿ. ನಿಮ್ಮ ತಂದೆ ಗುರಿ ನಿನಗೆ ಬಂದಿದೆ, ಆ ಗುರಿ ತಪ್ಪಬಾರ್ದು. ನಿಮ್ಮ ತಾತ ಕೊನೆ ಉಸಿರಿರೋವರೆಗೂ ಕಂಡ ಕನಸು ನಿನ್ನ ವರ್ಲ್ಡ್ ಚಾಂಪಿಯನ್ ಮಾಡೋದು. ನಾನು ನಿನ್ನ ಚಾಂಪಿಯನ್ ಆಗಿ ಮಾಡ್ತೀನಿ. ಸಂಕಲ್ಪ ಇದ್ರೆ ಸತ್ತವರು ಮತ್ತೆ ಬರಬಹುದು ಪಾರ್ಥು. ಇದೆಲ್ಲ ಏನು ಚಿಕ್ಕದು, ಬಿಟ್ಟಾಕು, ನಾನು ನೋಡ್ಕೋತೀನಿ. ಪಾರ್ಥು ಬಾ ಕುತ್ಕೋ. ಪಾರ್ಥು, ಪ್ರತಿ ಗಾಯಕ್ಕೂ ಪ್ರಕೃತಿಯಲ್ಲಿ ಒಂದು ಮದ್ದಿರುತ್ತೆ ಪಾರ್ಥು, ಅದರ ಪದ್ಧತಿ ತಿಳ್ಕೋಬೇಕಷ್ಟೇ. ಈಗ ಪದ್ಧತಿ ತಿಳಿದಿರೋ ಜಾಗಕ್ಕೆ ಬಂದಿದ್ದೀವಿ. ಏನು ಮತ್ತೆ ನನ್ನ ಕಣ್ಣ್ಯಾಗ ಕಾಣಿಸ್ತಿಲ್ಲ ಅಂತನಾ? ಇಷ್ಟಾದರೂ ಕಾಣಿಸ್ತಾ ಇದೆ ಅಂದ್ರೆ ಅದು ಅವರಿಂದಾನೆ. ಸಾರ್ಥಿ ಅವರೇ, ನಿಮ್ಮನ್ನ 500 ಕರೀತಿದ್ದಾರೆ. ಸಾರಥಿ, ಚೆನ್ನಾಗಿದ್ದೀಯನಪ್ಪ? ಚೆನ್ನಾಗಿದ್ದೀನಿ ಗುರುಗಳೇ. ಪಾರ್ಥು ಬಾ. ಪಾರ್ಥು ಅಂತ ನನಗೆ ಬೇಕಾದವರು. ಸಣ್ಣ ಆಕ್ಸಿಡೆಂಟಲ್ಲಿ ಕೈಗೆ ಏಟಾಗಿದೆ. 4 ತಿಂಗಳಲ್ಲಿ ಆರ್ಚರಿ ಚಾಂಪಿಯನ್ಶಿಪ್ ಇದೆ, ನೀವೇ ನೋಡಿ ಏನಾದರೂ. ಬಾಪ ಇಲ್ಲಿ. ಏನು ತೊಂದರೆ ಇಲ್ಲ, ಧೈರ್ಯವಾಗಿರು. ನಾನು ಔಷಧಿ ತಯಾರಿಸಿ ಕರೀತೀನಿ. ನಾನು ಸಾರ್ಥಿ ಹತ್ರ ಮಾತಾಡಿ ತುಂಬಾ ದಿವಸ ಆಯ್ತು. ಒಂದು 5 ನಿಮಿಷ ಹೊರಗಡೆ ಇರಪ್ಪ. ಹೇಳ್ದೆ, ನಾನು ಹೇಳ್ದೆ, ನಾನು ಹೇಳಿಲ್ವಾ ಪಾರ್ಥು? ಪಾರ್ಥು, ಹಾ ಪಾರ್ಥು, ಇನ್ನು 4 ತಿಂಗಳು, ಇನ್ನು 4 ತಿಂಗಳಲ್ಲಿ ನೀನು ಬೋ ಅಂಡ್ ಆರೋ ಹಿಡ್ಕೋಬಹುದು. ಐ ಟೋಲ್ಡ್ ಯು ಮಿರಕಲ್ಸ್ ವಿಲ್ ಹ್ಯಾಪನ್. ಬಾ ಪಾರ್ಥು, ಬಾ. ಸರ್ ಬಾ ಪಾರ್ಥು, ಬಾ ನೀನು. ಕಟ್ನ ನಿನ್ 4 ತಿಂಗಳವರೆಗೂ ಬಿಚ್ಚಲೇಬಾರ್ದು. ಮುಖ್ಯವಾಗಿ ನಿನ್ ಮದ್ಯಪಾನ ಮಾಡಬಾರ್ದು. ಹುಷಾರು. ನಾನು ನೋಡ್ಕೋತೀನಿ, ನಾನು ನೋಡ್ಕೋತೀನಿ. ಬಾ ಪಾರ್ಥು, ಬಾ ಬಾ.
ಮಧ್ಯದಲ್ಲೇ ಹೋದ್ರೆ ಹೇಗೋ? ಇನ್ ನನ್ ಕೈಲಿ ಆಗಲ್ಲ ಅಣ್ಣ, ಆಗಲ್ಲ ಅಂದ್ರೆ ಆಗಲ್ಲ. ನನ್ನ ಎಷ್ಟು ಸರಿ ಹೇಳಿದಿನಿ, ನೀವು ಕೊಡೋ ಸಂಬಳ ಅಡಕೆ ಅಷ್ಟು, ಮಾಡಿಸ್ಕೊಳ್ಳೋ ಕೆಲಸ ಆಕಾಶದಷ್ಟು. ಹಾಗಾಗಿ ನಾನು ಹೆಂಡತಿ ಸಿನಿಮಾ ಕೂಡ ಕರ್ಕೊಂಡು ಹೋಗಕ್ಕಾಗ್ತಿಲ್ಲ. ಅದಕ್ಕೆ ನಾನು ಬಿಟ್ಟು ಕೆಲಸ ಆದ್ಮೇಲೆ ಮಾಡಲ್ಲ, ಬರ್ತೀನಿ. ಹೋಗ್ತೀನಿ, ಹೋಗ್ತೀನಿ. ಏನಾಯ್ತು ಸರ್? ಏನಾಗತ್ತೆ ಪಾರ್ಥು, ಯಾರು ಇಲ್ದವನು ಅಂದ್ರೆ ಎಲ್ರಿಗೂ ಹೀಗೇನೆ. ಹದ್ನಾರನೇವನು ಸರ್. ನಾನಿರ್ಲ. ನಿನ್ ತೊಂದ್ರೆಲ್ಲೇ ನೀನಿದ್ಯಾ? ಈ ಹೊಸ ತೊಂದರೆ ಯಾಕೆ? ನಾನು ಹೋಗಿ ಮಕ್ಕಳು ನೋಡ್ಕೋತೀನಿ. ನಿನ್ ಮಂಚಕ್ಕೂ ಸರಿ ಇಲ್ಲ, ಆಮೇಲೆ ಮಾತಾಡೋಣ. ಪರವಾಗಿಲ್ಲ ಸರ್, ಅಲ್ಲಿ ನನಗೆ ಅಂತ ಏನೂ ಇಲ್ಲ. ನಾನು ಇರ್ತೀನಿ ಸರ್. ಇರ್ತೀಯಾ? ಇರ್ತೀನಿ. ನೀನಿದ್ರೆ ನನಗೂ ಬಲ ಬಂದ ಹಾಗಿರುತ್ತೆ. ಇರು. ಗುರಿ ಅದುರಿತು, ಮನ ಮುಸುಕಾಯ್ತು, ದಾರಿ ಎಲ್ಲೋ ಮರೆತೆ ನಾ. ಕಥೆ ನಡೆದಿದೆ ಜೊತೆ ಇರದಂತೆ, ತೀರ ಸೇರಿ ನಾವೇ. ಬಿಸಿಲಲ್ಲು ಬೆಳಕ ಸುರಿಸಿ ನಿಲ್ಲುವ ಜಗದುದಯವು, ಸಮರಗಳ ವಿಷಯಗಳನ್ನು ಕಲಿಸೋ ಗುರುವು ಇದು. ಗತಕಾಲ ನೆನಪು ಹುಡುಕಿ ಎದೆಯ ಬಡಿಯುವ ಕ್ಷಣ, ನೆನೆದಂತೆ ಕಣ್ಣರೆಪ್ಪೆ. ಬಳಿರು ಬಿಡದೆ ಸೈನ್ಯದಾಗೆ ನಿಂತೆ, ಬದುಕಲಿ ಯುದ್ಧ ಕೂಡ ಆಟದಂತೆ. ಯಾರು ಬೇಕಿತ್ತು ಸರ್? ಋತಿಕಾ ಇದ್ದಾಳೆ, ಅವ್ರ ಮನೆ ಖಾಲಿ ಮಾಡಿ ಹೋಗಾಯ್ತಲ್ಲ ಸರ್. ಎಲ್ಲಿಗೆ ಹೋಗಿದ್ದಾರೆ? ಅದು ಗೊತ್ತಿಲ್ಲ ಸರ್. ಅಣ್ಣ ಪಾರ್ಥು ಅವ್ರು ಹೇಗಿದ್ದಾರಣ? ಅಗೋ ಅಲ್ಲಿ ನೋಡು, ಕಾಣಿಸ್ತಾ ಇದ್ದಾನ? ಅವತ್ತು ಒಂದು ಕಲ್ಲು ಬಂಡೆ ತರ ಕಾಣಿಸಿದ್ರು, ಇವತ್ತು ಒಂದು ಅದ್ಭುತವಾದ ಶಿಲ್ಪಕಲೆ ತರ ಕಾಣಿಸ್ತಿದ್ದಾರಣ.
ಕೃತಿಕಾ? ಆ ಹುಡುಗನ ಹೆಸರು ಅಮರ್, ಒಬ್ಬ ಆಂಟ್ರಪ್ರನರ್. ನಿನ್ನ ಹೊರಗಡೆ ಕರ್ಕೊಂಡು ಹೋಗೋ ಕೂಡ ನನ್ನ ಪರ್ಮಿಷನ್ ಕೇಳ್ದ. ಅಮರ್ ಜೊತೆ ನಿನ್ನ ಫ್ಯೂಚರ್ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿರತ್ತೆ. ಹೆಣ್ಣೆತ್ತಿರೋ ತಂದೆ ತಾಯಿಗೆ ಆ ನೆಮ್ಮದಿ ಬೇಕಷ್ಟೆ. ಸಂಜೆ ಅಮರ್ ಬರ್ತಾ ಇದ್ದಾನೆ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ. ಹೋಗ್ಬಾ. ಪಾರ್ಥೋಣ್ಣ, ಯಾಕಷ್ಟು ಡಲ್ಲಾಗಿದ್ಯಾ? ಪಾರ್ಥೋಣ್ಣ, ಏನ್ ತಿಂತೀರೋ? ನಿಂಗೇನ್ ಬೇಕು? ಬಿರಿಯಾನಿ ಬೇಕು. ಚಿಕನ್ 65 ಬೇಕು. ನಂಗ್ ಚಿಕನ್ 65 ಬೇಕಣ್ಣ. ಆರ್ ಯು ಓಕೆ? ಇಸ್ ದಿಸ್ ಪ್ಲೇಸ್ ಓಕೆ ರಿತಿಕಾ? ಹಲೋ ರಿತಿಕಾ. ರಿತಿಕಾ ಕಮ್, ಲೆಟ್ಸ್ ಸಿಟ್ ಡೌನ್. ಕಮ್ ಆನ್ ಸಿಟ್ ಡೌನ್. ಕಮ್ ರಿತಿಕಾ, ವಾಟ್ ಯು ವಾಂಟ್ ಟು ಹ್ಯಾವ್? ರಿತಿಕಾ, ಐ ಡೋಂಟ್ ಕನ್ಸಿಡರ್ ಯುವರ್ ಪಾಸ್ಟ್, ಪ್ಲೀಸ್ ಮೂವ್ ಆನ್. ಖತರ್ನಾಕ್ ಆಗಿದ್ದಾಳ ಕಣ ಹುಡುಗಿ. ಇವಳು ಪಾರ್ಥ ಗರ್ಲ್ ಫ್ರೆಂಡ್ ಅಲ್ವಾ? ಮತ್ತೆ ಬೇರೆ ಯಾರ ಜೊತೆ ಬಂದಿದ್ದಾಳೆ? ಪಾರ್ಥ ಬೋರ್ ಆಗಿರ್ಬೇಕಣ, ಅದಕ್ಕೆ ಬೇರೆಯವ್ರ ಜೊತೆ ಬಂದಿದ್ದಾಳೆ. ಬಾಸ್, ಮೈಂಡ್ ಯುವರ್ ಲ್ಯಾಂಗ್ವೇಜ್, ಶಿ ಇಸ್ ಮೈ ವುಡ್ ಬಿ. ಅವ್ನು ಹೇಳೋದು ಕರೆಕ್ಟ್ ಅಲ್ವೇನ? ಅಲ್ಲಿ ಮುಗೀತು, ಇಲ್ಲಿ ಸ್ಟಾರ್ಟ್ ಆಯ್ತು, ಅಷ್ಟೇ ತಾನೇ? ಏಯ್ ಶಟ್ ಅಪ್, ಮೈಂಡ್ ಯುವರ್ ಬಿಸ್ನೆಸ್. ಆ ಕಡೆ ಅಲ್ಲ, ಈ ಕಡೆ ತಿರುಗು. ರೀತಿಕಾ, ಲೆಟ್ಸ್ ಲೀವ್, ದಿಸ್ ಪ್ಲೇಸ್ ಇಸ್ ನಾಟ್ ಗುಡ್. ಹೀಗಿದ್ರೆ ಇಬ್ರೇನು, 20 ಜನ ಆದ್ರೂ ಬಿಡ್ತಾರೆ. ಏಯ್ ಏನೋ ಮಾತಾಡ್ತಿದ್ಯಾ? ಮಾತ್ ಮೇಲೆ ಹಿಡಿತಾ ಇರ್ಲಿ. ರೀತಿಕಾ ಪ್ಲೀಸ್, ವಿಲ್ ಕಾಲ್ ದ ಕಾಪ್ಸ್. ಪ್ಲೀಸ್ ಹುಚ್ಚ ನಿನ್ಗೆ? ಅವ್ರು ಬರೋವರೆಗೂ ಮಾತು ಕೇಳಿಸ್ಕೋಬೇಕಾ? ರೀತಿಕಾ ಪ್ಲೀಸ್, ಲೆಟ್ ದ ಕಾಪ್ಸ್ ಹ್ಯಾಂಡಲ್. ಏಯ್ ಕೇಳಿಸ್ಕೊಂಡಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ನಿನ್ನ? ಏಯ್ ಹೊಡಿತಿದ್ದಾನೆ ಕಣೋ, ಬೇಗ ಬಂದ್ರು.
ರೀತಿಕಾ, ಹೇ ಯುವರ್ ಬ್ರೇಸ್ಲೆಟ್, ಟೇಕ್ ಇಟ್. ಕೋಪನ ಹಗ್ಗದ ಮೇಲೆ ತೋರಿಸಿ ಸಾಕು, ಬಾ ಎಣ್ಣೆ ಹಾಕೋಣ. ಯಾಕೆ ಆಶ್ಚರ್ಯವಾಗಿದ್ಯಾ? ನಾನೇನು ಎಣ್ಣೆ ಹೊಡಿಸ್ತಾ ಇದ್ದೀನಿ ಅಂತನಾ? ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಿದ್ರೆ ಕುಡಿಬಹುದು ಪಾರ್ಥು, ತಪ್ಪಿಲ್ಲ. ಹಾಂ ಎತ್ತು. ಬೇಜಾರಂದ್ರೆ ಅಳೋದಲ್ಲ ಪಾರ್ಥು, ಅಳಕ್ಕಾಗದೇ ಇರೋದು ಅದಿನ್ನೂ ನೋವು. ಎಲ್ಲ ಹೊರಗೆ ಹಾಕು. ಏನು ಹೇಳು ಅಂತೀರಾ ಸರ್? ಯಾರು ನನ್ನ ಪಕ್ಕದಲ್ಲಿದ್ದರೆ ಪ್ರಪಂಚನ ಗೆಲ್ತೀನಿ ಅನ್ಕೊಂಡಿದ್ನೋ ಅವರೇ ದೂರ ಆಗ್ತಿದ್ದಾರೆ. ಇದು ನನ್ನ ತಪ್ಪೋ ಹಣೆ ಬರಾನೋ ನನಗೇನೂ ಅರ್ಥನೇ ಆಗ್ತಿಲ್ಲ ಸರ್. ನನ್ನ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಹೊರಟೋದ್ರು, ನನ್ನ ತಾತನೂ ಹೊರಟೋದ್ರು. ನನ್ನ ಕೈಯಾರೆ ಋತಿಕನ ದೂರ ಮಾಡಿಕೊಂಡೆ. ಈ ನೋವನ್ನ ಹೇಗೆ ಹೇಳಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಕೇಳ್ದೇನೆ ಪ್ರೀತಿ ಸಿಕ್ತಲ್ವ ಸರ್, ಪಾಠ ಕಲಿತೆ. ಇದು ನನಗೆ ಬೇಕಿತ್ತು ಸರ್. ನಾನು 100 ಜನಕ್ಕೆ ಇಷ್ಟ ಆಗಬೇಕಾಗಿಲ್ಲ ಸರ್, ಆದರೆ ನಾನು ಇಷ್ಟಪಡೋ ಒಬ್ಬ ವ್ಯಕ್ತಿನೇ ನನ್ನಿಂದ ದೂರ ಆದರೆ ಇನ್ನು ನನ್ನ ಗೆದ್ದು ಏನು ಪ್ರಯೋಜನ ಸರ್? ಸಿನ್ಸಿಯರಾಗಿ ಹೇಳು ಸಾರಿ, ಎಂಥ ಕೋಪನಾದರೂ ಕರಗಿಸುತ್ತೆ. ಸಾರಿನ ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು ಅದನ್ನು ಅವಳು ಕೇಳಿಸ್ಕೊಂಡಿರ್ತಾರೆ. ಅವಳ ಲೈಫಲ್ಲಿ ಬೇರೆ ಯಾರೋ ಬಂದಿದ್ದಾರೆ ಸರ್. ನನ್ನ ಮಾತುಗಳಿಂದ ಅವಳಿಗೆ ಬೇಜಾರಾಗಿದೆ. ಇಟ್ಸ್ ಎ ಡೆಡ್ ಎಂಡ್ ಸರ್. ಏನು ಮಾಡಬೇಕು ಅದನ್ನು ಡಿಸೈಡ್ ಮಾಡು, ಏನು ನಡಿಬೇಕು ಅದನ್ನು ನೀನು ಡಿಸೈಡ್ ಮಾಡಬೇಡ. ಎಷ್ಟು ಹೇಳ್ತಾ ಇದೆಯಲ್ಲ, ಆ ಹುಡುಗಿ ಜೀವನದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಅಂತ ಹೇಳ್ತಿದ್ಯಲ್ಲ, ಅಂದಮೇಲೆ ಆ ಹುಡುಗಿ ಹತ್ರ ನೀನು ಕೊಟ್ಟಿದ್ದ ಬ್ರೇಸ್ಲೆಟ್ ಇನ್ನೂ ಯಾಕಿದೆ ಅಂತೀಯ? ಅದೇನಾಗತ್ತೆ ಅಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಿಂದ ತುಂಬಾನೇ ಉಪಯೋಗ ಇದೆ. ಇಷ್ಟು ದಿನ ರಿತಿಕಾ ಯಾಕೆ ಡಲ್ಲಾಗಿದ್ಲು ಅಂತ ನನಗೆ ಗೊತ್ತು. ಆದರೆ ನಾನು ಅಮರ್ ಜೊತೆ ಹೋಗಿ ಬಂದಮೇಲೆ ಅವಳಿಗೇನೋ ಸಿಕ್ತು ಅನ್ನೋ ಥರ ಅವಳು ತುಂಬ ಖುಷಿಯಾಗಿದ್ಲು. ಅಮರ್ ಇಷ್ಟ ಆಗಿರ್ಬೋದು ಅಂದ್ಕೊಂಡೆ, ಆದರೆ ನೀನು ನೋಡಿದ್ಲು ಅಂತ ಅಮರ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವಳ ಮನಸ್ಸಲ್ಲಿ ಪಾರ್ಥು ಇರಬೇಕಾದ್ರೆ ಪಕ್ಕದಲ್ಲಿ ನಾನಿರಲ್ಲ ಅಂತ ಅಮರ್ ಹೊರಟೋದ. ಪಾರ್ಥು, ನೀನು ಬದಲಾಗಿದ್ದೀಯೋ ಏನೋ ಗೊತ್ತಿಲ್ಲ, ನನ್ನ ಮಗಳಿಗೆ ಯಾವ ಕಷ್ಟನೂ ಕೊಡದೆ ನೋಡ್ಕೊಂತೀಯ ಅಂತ ಗೊತ್ತು. ನನ್ನ ಮನೆಗೆ ಬರೋದಕ್ಕೆ ನಾನು ಒಪ್ಕೋತೀನಿ, ಆದರೆ ನನ್ನ ಮಗಳ ಜೀವನದಲ್ಲಿ ನೀನು ಮತ್ತೆ ಬರಬೇಕು ಅಂದರೆ ಅವಳು ಒಪ್ಕೋತಾಳ? ಅದು ನಿನ್ನ ಕೈಲೇ ಇದೆ. ರಿತಿಕಾ, ನಿಮ್ಮ ಡ್ಯಾಡಿ ಬರೋ ಟೈಮ್. ಯೂನಿಯನ್ ಇಲ್ಲಿ ಇಲ್ಲೇನ್ ಮಾಡ್ತಿದ್ದಾನೆ? ಯಾರು ಕ್ಷಮಿಸದೆ ಇರೋ ತಪ್ಪನ್ನ ಮಾಡಿದ್ದೀನಿ ರಿತಿಕಾ, ಆದ್ರೂ ನೀನ್ ನನ್ ಜೊತೆ ಇದೆಯಾ? ಆದ್ರೆ ಒಂದು ತಪ್ಪಿಂದ ನೀನ್ ನನಗೆ ದೂರ ಆಗಿದೆಯಾ ಅಂದ್ರೆ ಅದೆಷ್ಟು ದೊಡ್ಡ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಯಾರೋ ತಾತನಿಗೆ ಒಂದ್ ಮಾತು ಹೇಳಿದ್ದಕ್ಕೆ ಹೊಡಿಯಕ್ ಹೋಗಿದ್ದೆ, ಅಂಥದ್ರಲ್ಲಿ ನಿನ್ ಕಣ್ಮುಂದೆ ನಿಮ್ಮ ಅಪ್ಪನ ಮೇಲೆ ಕೈ ಎತ್ತಿದೆ. ಕ್ಷಮಿಸ್ಬಿಡಿ ಅಂಕಲ್, ಒಂದ್ ಮಾತು ಹೇಳ ರಿತಿಕಾ, ಈ ವ್ಯಕ್ತಿ ಇಲ್ಲ ಅಂದ್ರೆ ಬದುಕೋದಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಅವ್ರಿಗೆ ನಾವು ಹತ್ರ ಆಗ್ತೀವಿ. ಆದ್ರೆ ನನಗೇನೋ ನೀನ್ ನನಗೆ ಹೊಡೆದು ದೂರ ಹೋದಾಗ್ಲಿಂದ ನೀನ್ ಇಲ್ಲ ಅಂದ್ರೆ ಬದುಕೋದಿಲ್ಲ ಅನ್ನೋ ಕ್ಲಾರಿಟಿ ಬಂದ್ಬಿಟ್ಟಿದೆ.
ನಾನು ಹೊರಡ್ತೇನೆ. ನಿಲ್ಲು, ಹೊರಟೋಗೋದು ಬರೋದು ಎಲ್ಲ ನಿನ್ನಿಷ್ಟನ? ತಪ್ಪು ಮಾಡಿದೀಯ, ಸಾರಿ ಹೇಳ್ದೇನೆ ಹೋಗ್ತಿದ್ಯಲ್ಲ, ಸಾರಿ ಹೇಳು. ಡೋಂಟ್ ಸ್ಮೈಲ್, ಸಾರಿ ಹೇಳು. ಸಾರಿ? ಹಾಗಲ್ಲ, ಕೈ ಹಿಡ್ಕೊಂಡು ಸಾರಿ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನೊಂದ್ ಸರ್ತಿ ನನ್ನ ಜೊತೆ ಜಗಳ ಮಾಡ್ತೀಯ, ನನ್ನನ್ನು ಬಿಟ್ಟು ಹೋಗ್ತೀಯ? ಹೋಗಲ್ಲ. ಹೇಳು. ಎಲ್ಲಿಗೂ ಹೋಗಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಪಾರ್ಥು, ಏನಿದೆಲ್ಲ ಈ ಬಲೂನ್ಗಳು, ಈ ಡೆಕೊರೇಷನ್ಸು? ರಿತಿಕಾ? ಹಾ ರಿತಿಕಾ, ಚೆನ್ನಾಗಿದ್ಯಾ? ಏನು, ಏನಾದರೂ ಸ್ಪೆಷಲಾ? ಹ್ಯಾಪಿ ಬರ್ಡೇ ತಾತ. ನನ್ನ ಬರ್ಡೇ? ನೀವೇ ಹೇಳಿದ್ರಲ್ಲ ಸರ್, ನಮ್ಮ ಲೈಫಲ್ಲಿ ಪ್ರೀತಿಸೋರು ಇಲ್ಲದೆ ಇದ್ರೆ ಸೆಲೆಬ್ರೇಷನ್ಸ್ ಇರಲ್ಲ ಅಂತ. ನಿಮ್ಮ ಲೈಫಲ್ಲಿ ನಾವಿದ್ದೀವಿ. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಪಾರ್ಥು ಎಲ್ಲಿ? ಈಗ ತಾನೇ ಮಕ್ಕಳ ಜೊತೆ ಆಚೆ ಹೋದ್ರು ಅಣ್ಣ. ಏನು ಅಣ್ಣ, ನೀವು ಪಾರ್ಥು ಅವ್ರಿಗೆ ಹೇಳಿದ 4 ತಿಂಗಳು ನಾಳೆ ಮುಗಿಯುತ್ತಣ್ಣ. ನಾಳೆ ಪಾರ್ಥುನ ಡಾಕ್ಟರ್ ಹತ್ರ ಹೋಗಕ್ಕೆ ಹೇಳು ಅಣ್ಣ. ನಿನ್ ಬೆಳಗ್ಗೆನೆ ಕೆಲ್ಸಕ್ಕೆ ಬರಬಹುದು. ಆಯ್ತಣ್ಣ. ಎಲ್ಲಿ ನಾಲ್ಗೆ ತೋರಿಸು. 3 ದಿವಸ ನಾನು ಹೇಳಿದ ಕಷಾಯನ ಕುಡಿರಿ, ಕಮ್ಮಿ ಆಗುತ್ತೆ. ಕರ್ಕೊಂಡು ಹೋಗಮ್ಮ. ಹೇಳಿ. ನಮಸ್ಕಾರ ಯಜಮಾನ್ರೆ, ಗುರುತು ಸಿಕ್ತಾ? ಪಾರ್ಥು, ಚೆನ್ನಾಗಿದೆಯಾನಪ್ಪ? ನಾನು ಚೆನ್ನಾಗಿದ್ದೀನಿ. ಅದು ನೀವು ಹೇಳಿದ 4 ತಿಂಗಳು ಇವತ್ತಿಗೆ ಪೂರ್ತಿ ಆಗತ್ತೆ. ಈ ಕಟ್ ತೆಗಿತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಮತ್ತೆ ನಾನು ಯಾವತ್ತು ಆರ್ಚರಿ ಆಡ್ತೀನೋ ಅಂತ ಆ ದಿನ ಎದುರು ನೋಡ್ತಾ ಇದ್ದೀನಿ. 4 ತಿಂಗಳು ಅಂದ್ರೆ ಏನು, ಕಟ್ಟು ಬಿಚ್ಚೋದು ಅಂದ್ರೆ ಏನು? ಏನ್ ಮಾತಾಡ್ತಿದ್ದೀಯಪ್ಪ? ಅದೇನೇ ಬಂದ್ರೆ, ನೀವೇ ಹೇಳಿದ್ರಲ್ಲ ನೀವು ಕೊಟ್ಟಿದ್ ಮೆಡಿಸನ್ ಹಚ್ಚಿದ್ರೆ 4 ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತ. ನಾನು ಹಾಗೆ ಹೇಳಿಲ್ವಲ್ಲ. 5 ನಿಮಿಷ ಹೊರಗಡೆ ಇರಪ್ಪ. ನೀನ್ ಅವನ್ನ ಗೊತ್ತಿದ್ದು ಕರ್ಕೊಂಡು ಬಂದ್ಯ, ಗೊತ್ತಿಲ್ದೆ ಕರ್ಕೊಂಡು ಬಂದ್ಯ? ಏನಾಯ್ತು ಗುರುಗಳೇ? ಅವನ್ನ ಮಣಿಕಟ್ಟು, ಅದ್ರ ಸುತ್ತ ಇರೋ ನರಗಳು, ಅವಕ್ಕೆಲ್ಲ ತುಂಬಾ ಏಟು ಬಿದ್ದಿದೆ. ಅವೆಲ್ಲ ನಿಧಾನವಾಗಿ ಶಕ್ತಿ ಕಳ್ಕೊಂಡು ಜೀವ ಇಲ್ದಂಗ ಆಗ್ಬಿಡುತ್ತೆ. ನಮ್ಮ ವೈದ್ಯದಿಂದ ಮತ್ತೆ ಅದನ್ನ ಸರಿ ಮಾಡೋದಕ್ ಕಷ್ಟ ಆಗುತ್ತೆ. ನೀವೇ ಹೀಗಂದ್ರೆ ಹೇಗೆ? ಏನಾದ್ರೂ ದಾರಿ ಇರ್ಬೇಕಲ್ವಾ ಗುರುಗಳೇ? ಸಾರ್ಥಿ, ಚಿಕ್ಕ ಮಕ್ಕಳು ತರ ಮಾತಾಡ್ತಿದ್ಯಲ್ಲ. ನಾವೆಷ್ಟೇ ಕಷ್ಟಪಟ್ಟು ಔಷಧಿ ಮಾಡಿದ್ರು, 30% ಸರಿ ಮಾಡ್ಬೋದಷ್ಟೇ. ಅರ್ಥ ಆಯ್ತಾ? ಅದ್ಸಾಕು. ಈ ವಿಷಯನ ನಾನು ಅವನಿಗೆ ನಿಧಾನವಾಗಿ ಅರ್ಥವಾಗೋಗಿ ಹೇಳ್ತೀನಿ. ನೀವು ಅವನಿಗೆ ಚಿಕಿತ್ಸೆ ಕೊಡಿ, ಸಾಕು. ಸರಿ. ಸಾರ್ಥಿ ಅವರೇ ಅಣ್ಣ. ಪಾರ್ಥು. ಸಾರ್ಥಿ ಅವರೇ, ನಿಮ್ಮನ್ನೇ ಕೈ ಕೊಡು. ಏನ್ ಪಾರ್ಥು, ಕರೆಯೋದು ಅರ್ಚೋ ತರ ಕೇಳಿಸ್ತಿದೆ. ನಾನು ಹಾಸ್ಪಿಟಲ್ ಇಂದ ಬರ್ತಾ ಇದ್ದೀನಿ. ಏನಂತಿದ್ದಾರೆ ಡಾಕ್ಟ್ರು? ಏನಂದ್ರು ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ನನಗೆ ಮೋಸ ಮಾಡಿದ್ರಿ?
ಯಾಕೆ ನನ್ನ ಕೈ ಸರಿ ಹೋಗುತ್ತೆ ಅಂತ ಆಸೆ ಹುಟ್ಟಿಸಿ ಮೋಸ ಮಾಡಿದ್ರಿ? ನಾನು ಏನ್ ಮಾಡಿದ್ದೀನಿ ಸರ್ ನಿಮಗೆ? ಪ್ರತಿಕಾ ನಿನಗೆ ಗೊತ್ತಿಲ್ಲ, ಸುಮ್ಮನಿರು. ದೊಡ್ಡ ಮೋಸಗಾರ ಇವನು. ವಯಸ್ಸಾಗೋಗಿದೆಯಲ್ಲ, ತಲೆ ಸರಿ ಇಲ್ಲ ಅನ್ಸುತ್ತೆ. 4 ತಿಂಗಳು ನನ್ನಿಂದ ಸರ್ಕಸ್ ಮಾಡಿಸಿದ ನೀವು. ಪಾರ್ಥು ಅಣ್ಣ, ಸಾರಥಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬೇಡಿ ಅಣ್ಣ. ಪಾರ್ಥು ಪಾರ್ಥು ಪಾರ್ಥು, ನೀನು ಕಿರ್ಚಿದ್ರೆ ನನಗೇನು ಕೋಪ ಬರ್ತಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅವತ್ತೇ ನಿನಗೆ ನಿಜ ಹೇಳಿದ್ರೆ ನಿಜವಾಗ್ಲೂ ಯಾವುದೋ ಲಾರಿ ಕೆಳಗೆ ಬಿದ್ದು ಸತ್ತು ಹೋಗ್ತಿದ್ದೆ. ಅದಕ್ಕೆ ನಿಜ ಹೇಳೋದನ್ನ ಮುಂದಕ್ಕೆ ಹಾಕಿದೆ, ಮೋಸ ಮಾಡಲಿಲ್ಲ. ನಿನ್ನ ಬಲ ನಿನ್ನ ಕೈಯಲ್ಲ ಪಾರ್ಥು, ನಿನ್ನ ಗುರಿ. ಅದನ್ನು ತಲುಪೋದಕ್ಕೆ ಸಹಾಯ ಮಾಡೋದೇ ಆ ಕೈ. ಇಷ್ಟು ದಿನ ನೀನು ಮಾಡಿದ್ದ ಚಾಕರಿ ಅಲ್ಲ ಪಾರ್ಥು, ಪ್ರಾಕ್ಟೀಸ್. ಚಾಂಪಿಯನ್ಶಿಪ್ಗೆ ಪ್ರಾಕ್ಟೀಸ್. ನೀನು ಮಾಡಿದ ಪ್ರತಿ ಕೆಲಸ ನಿನ್ನ ಬಲಗೈನ ವಾಪಸ್ ತರೋದಕ್ಕಲ್ಲ ಪಾರ್ಥು, ನಿನ್ನ ಎಡಗೈನ ಸಿದ್ಧ ಮಾಡೋದಕ್ಕೆ. ಈಗ ನೀನು ಬಿಲ್ ಹಿಡಿಯೋ ಕೈ ಬದಲಾಗಿದೆ, ಗುರಿ ಇಡೋ ಕಣ್ಣು ಬದಲಾಗಿದೆ. ಅದಕ್ಕೆ ನಿನ್ನ ದಾರಿ ಬದಲಾಗಬೇಕು, ಸಾಧನೆ ಬದಲಾಗಬೇಕು. ಬದಲಾಯಿಸ್ದೆ ಈ 4 ತಿಂಗಳಲ್ಲಿ ನಡೆದಿದ್ದೆ. ರಾಮು, ಪಾರ್ಥು, ನಿನ್ನ ಎಡಗೈಯಲ್ಲಿ ಆ ಕಲ್ಲೆತ್ಕೋ, ತಗೋ. ನಿನ್ನ ಹಿಂದೆ ಒಂದು ಕಂಬ ಇದೆ, ಆ ಕಲ್ಲು ತಗೊಂಡು ಅದಕ್ಕೆ ಗುರಿ ಇಟ್ಟು ಎಸಿ. ಏನು ಯೋಚಿಸ್ತಿದ್ಯಾ? ಎಸಿ. ಕಲ್ಲು 100 ಮೀಟರ್ ದೂರ ಇರೋ ಕಂಬಕ್ಕೆ ಸರಿಯಾಗಿ ತಗಲಿದೆ. ನಾಳೆ ಕಾಂಪಿಟೇಷನ್ಲಿ ನಿನ್ನ ಟಾರ್ಗೆಟ್ ದೂರ 74 ಮೀಟರ್. ಆ ಕಲ್ಲಿನ ಭಾರ 2 ಕೆಜಿ. ನಿನ್ನ ಬಾಣ ಎಳೆದು ಬಿಡೋಕೆ ಈ ಬಲ ಸಾಕು. ರಾಮು, ಅಣ್ಣ. ಪಾರ್ಥು, ಡಾಕ್ಟರ್ ನಿನ್ನ ಬಲಗೈ 30% ಕೆಲಸ ಮಾಡುತ್ತೆ ಅಂದ್ರು, ಅದು ಸಾಕು ಇದನ್ನ ಹಿಡ್ಕೊಳ್ಳೋದಕ್ಕೆ. ತಗೋ. ಪಾರ್ಥು, ಗೆಲುವು ನಿನ್ನ ಎದುರುಗಡೆನೇ ಇದೆ. ರಾಮು, ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ, ನಿನ್ನ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತ. ನೌ ಇಟ್ಸ್ ಯೋರ್ ಟರ್ನ್. Thank you.
ಸೋ ಪಾರ್ದು, ನಿಮ್ಮ ಫಿಟ್ನೆಸ್ ಕಂಡೀಷನ್ ಮಿಸ್ಕಾಂಡಕ್ಟಿಂದ ಆಗಿರೋ ಬ್ಯಾನ್ನ ಲಿಫ್ಟ್ ಮಾಡಿ ಅಂತ ಅಪೀಲ್ ಮಾಡೋದಕ್ಕೆ ಬಂದ್ರ ನಿಮ್ಮಿಂದ ನಮಗೆ ಒಲಿಂಪಿಕ್ ಮೆಡಲ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಬಿದ್ದೋಗಿ ನಮ್ಮ ತಲೆ ತಗ್ಚೋ ಹಾಗೆ ಮಾಡಿದ್ದೀರಾ. ನ್ಯಾಷನಲ್ಗೆ ಸೆಲೆಕ್ಟ್ ಆಗಿರೋಂಥ ಪ್ಲೇಯರ್ನ ಹೊಡೆಯೋದು ಎಷ್ಟು ಅಫೆನ್ಸ್ ಗೊತ್ತಾ ನಿಮಗೆ? ಅದು ಸಾಲ್ದು ಅಂತ ಡ್ರಗ್ ಕನ್ಸಂಪ್ಷನ್ ಅಲಿಗೇಷನ್ಸ್ ಬೇರೆ. ಛೇ, ಯಾವುದನ್ನು ಪಕ್ಕಕ್ಕಿಟ್ಟು ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಬೇಕು ಹೇಳಿ? ಟೆಲ್ ಮಿ, ಐ ವಾಂಟ್ ಟು ನೋ. ನಾನು ಮಾಡಿದ ತಪ್ಪುಗಳ ಬಗ್ಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್. ಅದರಿಂದ ನನ್ನ ಆಟನ ತುಂಬ ಕೇವಲವಾಗಿ ನೋಡಿದೆ. ನನ್ನ ಮೇಲಿದ್ದ ನಂಬಿಕೆನ ನಾನೇ ಹಾಳು ಮಾಡಿಕೊಂಡೆ. ಆದರೆ ನಾನು ಇಲ್ಲಿಗೆ ಬಂದಿದ್ದು ಕ್ಷಮೆ ಕೇಳೋದಕ್ಕೆ, ನಿಜ ಹೇಳೋದಕ್ಕೆ. ಅವತ್ತು ರಿಸಲ್ಟ್ಸಲ್ಲಿ ಟ್ರೇಸಸ್ ಇಲ್ಲದೆ ಇದ್ರು ನಾನು ಡ್ರಗ್ಸ್ ತಗೊಂಡಿದ್ದು ನಿಜಾನೇ. ಐ ಟೋಲ್ಡ್ ಯು ಅಗಸ್ತ್ಯ, ನೀವು ನಂಬಲಿಲ್ಲ. ಇಲ್ಲಾಂದ್ರೆ ಮುಂದಿನ ಸಲನೇ ಸ್ಟೇಟ್ ಚಾಂಪಿಯನ್ ಹೇಗಾಗ್ತಾನೆ? ಹೌದು ಸರ್, ಡ್ರಗ್ಸ್ ತಗೊಂಡಿದ್ದೆ, ಆದರೆ ಪರ್ಫಾರ್ಮೆನ್ಸ್ಗೋಸ್ಕರ ಅಲ್ಲ, ನೋವನ್ನು ಮರ್ತೋಗೋದಕ್ಕೆ. ಜೊತೆಯಲ್ಲಿದ್ದ ಮನುಷ್ಯ ಮಧ್ಯದಲ್ಲಿ ಹೊರಟೋದ್ರೆ ಮುಂದೆ ಹೇಗೋ ಏನೋ ಅಂತ ಗೊತ್ತಿಲ್ಲದೆ ತಗೊಂಡೆ ಸರ್. ರೀಸನ್ ಏನೇ ಆದರೂ ಆ ಥರ ಆಡಿದ್ದು ತಪ್ಪು ಸರ್, ನನಗೆ ಕ್ಷಮಿಸ್ಬಿಡಿ. ಇದನ್ನು ಹೇಳಿದ್ರೆ ಏನು ನಡೆಯುತ್ತೆ ಅಂತ ನನಗೆ ಗೊತ್ತು ಸರ್, ಆದರೆ ಇದನ್ನು ಮುಚ್ಚಿಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಲ್ಲ ಸರ್. ನಾನು ಎಷ್ಟೋ ಕಳ್ಕೊಂಡಿದ್ದು ಆಟಕ್ಕೋಸ್ಕರನೇ, ಆದರೆ ಅದು ನನ್ನ ಜೊತೆ ಇರಬೇಕು ಅಂದರೆ ನಿಜ ಹೇಳಲೇಬೇಕು. ತಪ್ಪು ಮಾಡಿ ಗೆಲ್ಲಬಹುದು, ಆದರೆ ಸುಳ್ಳು ಹೇಳಿ ಜೀವನ ಮಾಡೋಕ್ಕಾಗಲ್ಲ. ಇದನ್ನ ನಿಮ್ಮ ಮೇಲಿರೋ ಕೋಪದ ಮೇಲೆ ಕೊಡ್ತಿಲ್ಲ ಸರ್. ನಾನು ಬೆಸ್ಟ್ ಪ್ಲೇಯರ್ ಅಂತ ಹೇಳಿ ನನ್ನನ್ನು ನಂಬಿ ಕೊಟ್ರಿ. ಈ ಮೆಡಲ್ ನನಗೆ ಬರಬೇಕು ಅಂತ ಆಸೆ ಪಟ್ಟು ನನ್ನ ತಾತನ ಜೊತೆ ಇದೇ ನನಗಿರೋ ಕೊನೆ ನೆನಪು. ಇವತ್ತು ಅವ್ರು ಇದ್ದಿದ್ರೆ ನಾನು ತಗೊಂಡಿದ್ದ ನಿರ್ಧಾರಕ್ಕೆ ತುಂಬಾ ಗರ್ವ ಪಡ್ತಿದ್ರು ಸರ್. ಯಾಕೆಂದರೆ ನಾನು ಮಾಡಿರೋ ಇಂಥ ಕೆಲಸಕ್ಕೆ ಇದನ್ನು ನನ್ನ ಜೊತೆ ಇಟ್ಕೊಳ್ಳೋದಕ್ಕಿಂತ ವಾಪಸ್ ಕೊಟ್ಬಿಡದೆ ಇದಕ್ಕೆ ಕೊಡೋ ಗೌರವ ಸರ್. ಸರ್, ಇನ್ಯಾವತ್ತೂ ತಪ್ಪು ಮಾಡಲ್ಲ ಅಂತ ಗೊತ್ತಿದ್ದೆ, ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಮೇಲ್ಗಡೆ ಹತ್ತು ಕೂರ್ಸೋರು ನೀವೇ, ಅಲ್ಲಿಂದ ತಳ್ಳೋರು ನೀವೇನೆ. ಪ್ರಶ್ನೆಗಳು ಮಾತ್ರ ನಿಮಗೆ ಬೇಕು, ಉತ್ತರಗಳ ಅವಶ್ಯಕತೆ ನಿಮಗಿಲ್ವಲ್ಲ. ಥ್ಯಾಂಕ್ ಯು. ಬೈಲಿ. ಅವತ್ತು ಹಾಸ್ಪಿಟಲ್ ಹತ್ರ ನಡೆದಿದ್ದಕ್ಕೆ ಸಾರಿ. ಐ ಥಿಂಕ್ ವಿ ಶುಡ್ ರೀಥಿಂಕ್ ಅಬೌಟ್ ದಿಸ್. ಹಾಗೇಗಾಗತ್ತೆ ಅಗಸ್ತ್ಯ, ಇವನಿಗೆ ಚಾನ್ಸ್ ಕೊಟ್ರೆ ಇನ್ನೊಬ್ರಿಗೆ ಅಭ್ಯಾಸ ಆಗುತ್ತೆ. ಎಡಗೈಯಲ್ಲಿ ಹೇಗೆ ಆಡೋಕ್ಕಾಗತ್ತೆ ಅನ್ಕೊಂಡಿದ್ದೀರಾ? ಮೋರ್ ಓವರ್ ಹಿ ಹ್ಯಾಸ್ ಆಂಗರ್ ಇಶ್ಯೂಸ್. ರಾಹುಲ್ನ ಹೇಗೆ ಹೊಡೆದ ಅನ್ನೋದನ್ನ ಮರ್ತು ಬಿಟ್ರಾ? ನಿಮಗೆ ತಪ್ಪು ಮಾಡಿರೋ ಪಾರ್ಥು ಕಾಣಿಸ್ತಾ ಇದ್ದಾನೆ, ನನಗೆ ಬದಲಾಗಿರೋ ಪಾರ್ಥು ಕಾಣಿಸ್ತಾ ಇದ್ದಾನೆ. ಐ ಆಮ್ ನಾಟ್ ಶ್ಯೂರ್ ಆನ್ ದಿಸ್ ಅಗಸ್ತ್ಯ. ಆನ್ ಟಾಪ್ ಆಫ್ ಇಟ್, ಅವನು ಡ್ರಗ್ಸ್ ತಗೊಂಡಿದ್ದ? ಡ್ರಗ್ಸ್ ತಗೊಂಡಿದ್ದ ವಿಷಯ ಅವನು ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಿತ್ತ? ಡು ವಿ ಹ್ಯಾವ್ ಇಟ್ ಆನ್ ರೆಕಾರ್ಡ್? ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಬಿಟ್ಟಿದ್ದಾನೆ ಅಂದರೆ ಆಟಗಾರನಿಂದ ಆಟನೇ ಮುಖ್ಯ ಅನ್ನೋದು ಗೊತ್ತಾದ ಹಾಗೆ. ಬದಲಾದ ಅವನಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೊಬ್ಬರಿಗೆ ಅಭ್ಯಾಸ ಆಗಲ್ಲ ಜಾರ್ಜ್, ಆದರ್ಶ ಆಗುತ್ತೆ. ತನ್ನ ಗುರಿಯಿಂದ ಆಶ್ಚರ್ಯ ಪಡಿಸಿದ ಆಟಗಾರ ಎಲ್ ಹೋದ ಅನ್ನೋ ಸಮಯದಲ್ಲಿ ಎಲ್ರಿಗೂ ಇಂಡಿಯನ್ ಆರ್ಚರಿ ಅಕಾಡೆಮಿ ಒಂದು ಸರ್ಪ್ರೈಸ್ ನ್ಯೂಸ್ ಕೊಟ್ಟಿದೆ. ಪಾರ್ಧುಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಇಂಡಿಯಾ ಕಡೆಯಿಂದ ಎರಡನೇ ಆಟಗಾರನಾಗಿ ಆಡೋ ಅವಕಾಶ ನೀಡಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಹೇಗೋ ಇವನು ಮತ್ತೆ ಚಾನ್ಸ್ ಹೇಗೆ ಕೊಟ್ರು? We'll be right back.
ವೆಲ್ಕಮ್ ಟು ದ 51st ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್. ಈ ಆರ್ಚರಿ ಚಾಂಪಿಯನ್ಶಿಪ್ನ ಹೋಸ್ಟ್ ಮಾಡೋ ಅವಕಾಶ ನಮ್ಮ ದೇಶಕ್ಕೆ ಮೊದಲೇ ಸರಿ ಸಿಕ್ಕಿದೆ. ಇದರಲ್ಲಿ ಚೈನಾನು ಸೇರಿ 7 ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಪ್ರತಿ ದೇಶ ತಮ್ಮ ಬೆಸ್ಟ್ ಪ್ಲೇಯರ್ಸ್ನ ಈ ಕಾಂಪಿಟೇಷನ್ಗೆ ಕಳಿಸಿದ್ದಾರೆ. ನಮ್ಮ ದೇಶದ ಪ್ರಾಮಿಸಿಂಗ್ ಆರ್ಚರ್ಸ್ ಅಲ್ಲಿ ಒಬ್ರು ರಾಹುಲ್ ಆದ್ರೆ ಇನ್ನೊಬ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೂಪರ್ ಎಂಟ್ರಿ ಕೊಡ್ತಾ ಇರೋದು ಪಾರ್ಥು. ಇದರಲ್ಲಿ ನಾಕ್ಔಟ್, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್, ಫೈನಲ್ಸ್ ಅಂತ 4 ರೌಂಡ್ ಇರುತ್ತೆ. ಟೋಟಲ್ 16 ಪ್ಲೇಯರ್ಸ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋ 2 ಬೆಸ್ಟ್ ಪ್ಲೇಯರ್ಸ್ ಮಾತ್ರನೇ ಫೈನಲ್ಸ್ ಗೆ ತಲುಪ್ತಾರೆ. ನಾಕ್ಔಟ್ ಅಲ್ಲಿ ರಾಹುಲ್ ಫ್ರಮ್ ಇಂಡಿಯಾ, ಆಂಗ್ಲಿ ಫ್ರಮ್ ಚೈನಾ ಈ ಆಟದಲ್ಲಿ ಆಡ್ತಾರೆ. ಮೊದಲನೇ ರೌಂಡ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ ಜೊತೆನೆ ಪೈಪೋಟ್. ಇಂಡಿಯಾಗೆ ಇದು ಟಫ್ ಸಿಚುವೇಶನ್ ಅಂತಲೇ ತಿಳಿಸುತ್ತೆ. ರಾಹುಲ್ ಸ್ಕೋರ್ 28, ಆಂಗ್ಲಿ 10 ಪಾಯಿಂಟ್ಸ್ ನ ಸ್ಕೋರ್ ಮಾಡಿದ್ರೆ 29 ಪಾಯಿಂಟ್ಸ್ ಅಲ್ಲಿ ಈ ನಾಕ್ಔಟ್ ಸ್ಟೇಜ್ ನ ಪಾರ್ ಮಾಡ್ತಾರೆ. ಆಂಗ್ಲಿ ಟಾರ್ಗೆಟ್ ನ ಹಿಟ್ ಮಾಡಿದ್ರು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಬೈ ಚೈನಾ. ಬ್ಯಾಡ್ ನ್ಯೂಸ್ ಫಾರ್ ಇಂಡಿಯನ್ ಫ್ಯಾನ್ಸ್. ಇಂಡಿಯಾ ಒಬ್ಬ ಎಫಿಷಿಯಂಟ್ ಪ್ಲೇಯರ್ ನ ಕಳ್ಕೊಂಡಿದೆ. ಕೊನೆಗೂ ಪೀಡೆ ತೊಲಗ್ತು ಸರ್. ಆ ರಾಹುಲ್ ಸೋತದ, ನಮ್ ಪಾರ್ಥು ಕೈಯಲ್ಲಿ ಸೋತಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ರಾಹುಲ್ ಪಾರ್ಥುಗೆ ಶತ್ರು ಅಲ್ಲ, ಪಾರ್ಥು ಹಾಳಾಗೋದಕ್ಕೆ ಬೀಳೋದಕ್ಕೆ ಪಾರ್ಥುನೇ ಕಾರಣ. ಈಗ ಪಾರ್ಥುನೇ ಗೆಲ್ಬೇಕು. ವರ್ಲ್ಡ್ ನಂಬರ್ 2 ನ ಕೊರಿಯಾದ ಕಿಮ್ಜಿ ಪಾರ್ಥುನ ಎದುರಿಸ್ತಾ ಇದ್ದಾರೆ. ಇಂಜುರಿಯಿಂದ ಈಗ ತಾನೇ ರಿಕವರಿ ಆಗ್ತಿರೋ ಪಾರ್ಥು ಈ ಸ್ಟೇಜ್ ನ ಪಾರ್ ಮಾಡ್ತಾನ. ಓ, ಪಾರ್ಥು ಅವ್ರಿಗೆ 10 ಪಾಯಿಂಟ್ಸ್ ಬೇಕು. ಶುರುವಿನಲ್ಲಿ ಪಾರ್ಥು ಅವರು ಟೆನ್ಷನ್ ಕೊಟ್ಟಿದ್ದಾರೆ. ಇದು ಕೊನೆ ಆರೋ ಅಲ್ಲ, ಭಾರತದ ಅಭಿಮಾನಿಗಳಿಗೂ ಕೊನೆ ಅವಕಾಶ ಕೂಡ. ಪಾರ್ಥು ವರ್ಲ್ಡ್ ನಂಬರ್ 2 ಆರ್ಚರಿನಲ್ಲಿ ಗೆದ್ದು ನಮ್ಮನ್ನು ಮಾತ್ರ ಅಲ್ಲ ಇಡೀ ದೇಶವನ್ನೇ ಸರ್ಪ್ರೈಸ್ ಮಾಡಿದ್ದಾರೆ. ಇಂಡಿಯಾ ಇಂಟು ಕ್ವಾರ್ಟರ್ ಫೈನಲ್ಸ್. ರಾಹುಲ್, ಗೆದ್ದಿದ್ದೀನಿ ಅಂತ ಹೇಳಕ್ ಬಂದ ಅಥವಾ ನಾನು ಸೋತಿದ್ದೀನಿ ಅಂತ ಹೇಳಕ್ ಬಂದ? ನೀನು ಸೋತಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಇಲ್ಲಿ ಆಡ್ತಿರೋದು ನಾನು ನೀನು ಅಲ್ಲ, ಇಂಡಿಯಾ ಆಡ್ತಿರೋದು. ನಾನು ಆಡ್ತಿರೋವರೆಗೂ ನೀನು ಸೋಲೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸ್ಟೂಡೆಂಟ್ ಇನ್ನೂ ಸೋತಿಲ್ಲ ಸರ್. ಪಾರ್ಥ ಅವರಂತೂ ತುಂಬ ಚೆನ್ನಾಗಿ ಆಟ ಆಡಿ ಮತ್ತೆ ಶ್ರಮ ಪಟ್ಟು ಈ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್ ನ ದಾಟಿ ಫೈನಲ್ಸ್ ಗೆ ಎಂಟರ್ ಆಗಿದ್ದಾರೆ. ಒಂದ್ ಕಾಲದಲ್ಲಿ ಅವನು ಇಂಡಿಯಾಸ್ ಹೋಮ್. ಹಿ ವಾಸ್ ಇಂಜರ್ಡ್, ಎಕ್ಸ್ಪೆಲ್ಡ್ ಫ್ರಮ್ ದ ಗೇಮ್. ಇಲ್ಲಿವರೆಗೂ ತಮ್ಮ ಎಡಗೈಯಲ್ಲಿ ಆಡಿ ಇಲ್ಲಿವರೆಗೂ ಬಂದಿದ್ದಾರೆ. ಕ್ಯಾನ್ ಹಿ ಕ್ರಿಯೇಟ್ ಹಿಸ್ಟ್ರಿ ಫಾರ್ ಇಂಡಿಯಾ? ಅನ್ಕೊಂಡ ಹಾಗೆ ಚೈನಾ ಫೈನಲ್ಸ್ ತಲುಪಿದೆ, ಆದ್ರೆ ಕೊನೆವರೆಗೂ ಇಂಡಿಯಾ ಫೈನಲ್ಸ್ ತಲುಪುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಈಗ ಫೈನಲ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಬ್ರು ಬೆಸ್ಟ್ ಆರ್ಚರ್ಸ್ ಎದುರಾದ್ರೆ ಹೀಗೆ ಇರುತ್ತೆ. ಎಕ್ಸ್ಟ್ರಾಡಿನರಿ, 3 ಆರೋಸ್ ನ 10 ಔಟ್ ಆಫ್ 10 ಪಡ್ಕೊಂಡು ಈ ಸ್ಟೇಜ್ ನ ಗೆದ್ದಿದ್ದಾರೆ. ಅವ್ರ ಎನರ್ಜಿನ ನೋಡಿದ್ರೆ ಖಂಡಿತವಾಗ್ಲೂ ಇಂಡಿಯಾ ಈ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ಲತ್ತೆ ಅನ್ಕೋತೀವಿ. ಆಂಗ್ಲಿ ಒಂದು ಪಾಯಿಂಟ್ ಇಂದಾಗಿ ಸೆಕೆಂಡ್ ಸೆಟ್ ಅನ್ನ ಗೆದ್ದಿದ್ದಾರೆ. ಒಂದ್ ಸೆಟ್ ಇಂಡಿಯಾ, ಒಂದ್ ಸೆಟ್ ಚೈನಾ ಗೆದ್ದಿದ್ರು ಕೂಡ ಆಂಗ್ಲಿ ಪಾರ್ಥುಗಿಂತ ಒಂದ್ ಪಾಯಿಂಟ್ ಮುಂದೆ ಇದ್ದಾರೆ. ಅದೇಗೆ ಈ ಟೂರ್ನಮೆಂಟ್ ಅಲ್ಲಿ ಇಲ್ಲಿವರೆಗೂ ಆಂಗ್ಲಿ 7 ಟೈಮ್ಸ್ ಬುಲ್ ಸೈ ಹೊಡೆದ್ರೆ ಪಾರ್ಥು 6 ಟೈಮ್ಸ್ ಬುಲ್ ಸೈ ಹೊಡೆದಿದ್ದಾರೆ. ಎಕ್ಸಲೆಂಟ್, ಪಾರ್ಥ ಅವರು ಒಂದು ಬುಲ್ ಸೈ ಹೊಡೆದು ಆಂಗ್ಲಿ ಅವ್ರಿಗೆ ಸರಿಸಮವಾಗಿದ್ದಾರೆ.
ಪಾರ್ಥು ಡಿಸ್ಟರ್ಬ್ ಆಗಿರೋ ಹಾಗಿದೆ. ಆಶ್ಚರ್ಯ ಪಡಿಸ್ತಾನೆ ಅನ್ಕೊಂಡ್ರೆ ಪಾರ್ಥು ನಿರಾಶೆ ಮಾಡ್ತಾ ಇದ್ದಾನೆ. ಈಗ ಭಾರತ ಗೆಲ್ಲುತ್ತೆ ಅನ್ನೋ ಆಸೆನೇ ಇಲ್ಲ. ಈ ಫಾರ್ಮ್ ಅಲ್ಲಿರೋ ಆಂಗ್ಲಿ ಮ್ಯಾಚ್ ಗೆಲ್ಲೋ ಹಾಗಿದ್ದಾನೆ. ವಾಟ್ ಎ ಟ್ವಿಸ್ಟ್ ಇನ್ ದ ಮ್ಯಾಚ್. ಪಾರ್ಥು, ಈ ದೇಶಕ್ಕೆ ನಿನ್ನ ತಂದೆಗೆ ನೀನು ಕೊಡಬೇಕಾಗಿರೋ ಒಂದೇ ಒಂದು ಬಹುಮಾನ, ಅದು ಚಾಂಪಿಯನ್ ಅನ್ನೋ ಪಟ್ಟ. ಟೈಮ್ ಇಸ್ ರನ್ನಿಂಗ್ ಅಪ್. ಆರ್ ಯು ರೆಡಿ ಮಿಸ್ಟರ್ ಪಾರ್ಥು? ರೆಡಿ. ನೆನ್ಪಿಟ್ಕೋ, ಒತ್ತಡದಲ್ಲೇ ವಜ್ರ ಸೃಷ್ಟಿಯಾಗೋದು. ಪಾರ್ಥು ಬ್ಯಾಗಿಂದ ಯಾವುದೋ ಹಳೆ ಬಿಲ್ಲನ್ನು ತೆಗಿತಿದ್ದಾನೆ. ವಾಸುದೇವೋ, ಸಮಯ ಇಲ್ಲ, ಅವಕಾಶ ಮತ್ತೆ ಬರೋಲ್ಲ ಅಂತ ಹೇಳಿದ್ಮೇಲೆ ಮೆದುಳಲ್ಲಿ ಕಣಕಣ ಒಂದನೇ ಹೇಳಬೇಕು, ಪ್ರತಿ ಎದೆ ಬಡತ ಒಂದನೇ ಹೇಳಬೇಕು, ಶರೀರದಲ್ಲಿ ರಕ್ತ ಎಲ್ಲ ಒಂದೇ ಕಡೆ ಹರಿಬೇಕು. ಆಗಲೇ ಏಟಾಗಿರೋ ಕೈ ಕೂಡ ಲಕ್ಷ್ಯ ಭೇದಿಸು ಆಯುಧ ಆಗುತ್ತೆ. ಪಾರ್ಥು, ಇದೇನು ಸರ್? ಪಾರ್ಥು ಕಟ್ಟಿರೋದನ್ನು ಬಿಚ್ಚುತ್ತಿದ್ದಾನೆ. ಕಟ್ಟಿ ಬಿಚ್ಚುತ್ತಾ ಇದ್ದಾನ? ಅಂದ್ರೆ ಅವನು ಬಲಗೈಯಲ್ಲಿ ಆಗಿರೋ ಗಾಯದಿಂದ ಅವನು ಸೋಲು ಒಪ್ಕೊಳ್ಳಲ್ಲ ಅಂತ ತೋರಿಸ್ತಾ ಇದ್ದಾನೆ. ಯಾವ ಕೈಯಿಂದ ಅವನೆಲ್ಲ ಕಳ್ಕೊಂಡು ಆ ಕೈಯಿಂದಾನೆ ಎಲ್ಲ ಪಡ್ಕೋತೀನಿ ಅಂತ ತೋರಿಸ್ತಾ ಇದ್ದಾನೆ. 20 ವರ್ಷದಿಂದ ಚಾಂಪಿಯನ್ ಆಗ್ಬೇಕು ಅನ್ನೋ ಪಾರ್ಥು ಗುರಿನ ಅವನ ದೇಹದ ಪ್ರತಿ ಭಾಗನೂ ಆವರಿಸ್ಕೊಂಡಿದೆ. ಅದನ್ನೇ ಮಸಲ್ ಮೆಮರಿ ಅಂತಾರೆ. ಇಟ್ ಈಸ್ ನಾಟ್ ದ ಎಂಡ್ ಫಾರ್ ಹಿಸ್ ಹ್ಯಾಂಡ್. ಆ ಕೈಗೆ ಪಾರ್ಥು ಏಮೋ ಟ್ರೈನಿಂಗ್ ಎರಡು ನೆನಪಿದೆ. ಆ ಕೈ ವಾಪಸ್ ಬಂದ ದಿನ ಹಳೆ ಮ್ಯಾಜಿಕ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಪಾರ್ಥು ತಮ್ಮ ಫೈನಲ್ ಆರೋ ನ ಶೂಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವನೀಗ 10 ಹೊಡೆದ್ರು ಡ್ರಾ ಆಗೋದ್ಬಿಟ್ಟು ಇನ್ನೇನು ಆಗಲ್ಲ. ಸಾಧ್ಯ ಆಗತ್ತೆ, ಬುಲ್ ಸೈ ಹೊಡೆದ್ರೆ ಸಾಧ್ಯ ಆಗತ್ತೆ. ಆದ್ರೆ ಬುಲ್ ಸೈ ಅಲ್ಲಿ ಆಗ್ಲೇ ಒಂದ್ ಆರೋ ಇದೆಯಲ್ಲ. ಇರ್ಲಿ, ಆದ್ರೂ ಸ್ಕೋರ್ ಮಾಡಬಹುದು. ರಾಬಿನ್ ಹುಡ್ ಶಾಟ್, ರಾಬಿನ್ ಹುಡ್ ಶಾಟ್. ಆಲ್ರೆಡಿ ಬುಲ್ ಸೈ ಅಲ್ಲಿರೋ ಒಂದ್ ಆರೋನ ಅದ್ರ ಮಧ್ಯದಲ್ಲಿ ನುಗ್ಸ್ಕೊಂಡು ಹೋದ್ರೆ ಪಾರ್ಥು ಈ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಬುಲ್ ಸೈ ರೆಕಾರ್ಡ್ ಅಲ್ಲಿ ಮುಂದೆ ನಿಲ್ತಾರೆ. ಆದ್ರೆ ಆ ಇಂಪಾಸಿಬಲ್ ಶಾಟ್ ನ ನಮ್ ಪಾರ್ಥ ಅವರು ಮಾಡೋದಿಕ್ ಸಾಧ್ಯ ಆಗತ್ತಾ? ನಿಮ್ಮಲ್ಲಿರೋ ಪಾರ್ಥೋನ ಕೆತ್ತಿ ಶಿಲ್ಪವನ್ನಾಗಿಸೋ ಸಾರಥಿ ನಿಮ್ಮಲ್ಲೇ ಇದ್ದಾನೆ. ಆತನ ಗುರುತಿಸಿದ ಕ್ಷಣನೇ ಗೆಲುವು ನಿಮ್ಮದು.